नमस्ते प्रिय वीक्षकरिगेल्ल शुभ मुंजाने आराध्य आस्ट्रो नेर प्रसारद कार्यक्रम के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साईराम। ओके वीक्षकर इवत्तिन कार्यक्रम प्रारंभ विशेषवागि ग्रहगळ बग्गे बहळष्टु मातादिदे। सो शुक्रनन्न यावा रीति नावु ಲಕ್ಸುರಿ ಪಡ್ಕೊಳ್ಬೇಕಾದ್ರೆ ಲೈಫಲ್ಲಿ ಏನಾದರೂ ಲಕ್ಸುರಿ ಬೇಕು ಅಲ್ಲೋ, ಕನ್ಫರ್ಟ್ ಜೀವನ ಬೇಕು, ಕನ್ಫರ್ಟೆಬಿಲಿಟಿ ಬೇಕು, ಫ್ಲೆಕ್ಸಿಬಿಲಿಟಿ ಬೇಕು, ಲಕ್ಸುರಿ ಬೇಕು. ಅದಕ್ಕೋಸ್ಕರ ಶುಕ್ರನನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ಪಾಠ ಮಾಡಿದ್ದೆ ಹಿಂದಿನ ವಾರ. ಸೊ ವೆರಿ ಇಂಟ್ರೆಸ್ಟಿಂಗ್, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ನೋಡಿ. ಅದು ಯಾವ ರೀತಿಯಾದಂತಹ ಆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಜಾತಕದಲ್ಲಿ. ಹಾಗೆಯೇ ಯಾವುದೇ ಗ್ರಹಗಳ ಪೊಸಿಷನ್ ಇರಲಿ, ಹೇಗೆ ಇರಲಿ, ಅದನ್ನು ನಮಗೆ ಬೇಕಾದಾಗೆ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು, ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು, ಈ ವಿಚಾರ ಗೊತ್ತಿದ್ರೆ ಏನಾಗುತ್ತೆ, ನಮ್ಮ ಜೀವನ ತುಂಬಾ ಸುಖಮಯವಾಗಿ ಸಾಗುವ ಸಾಧ್ಯತೆಗಳು ತೀರಾ ತೀರಾ. ಅದು ವಾಸ್ತುವಿನಲ್ಲಿ ಇರ್ಬೋದು, ಜ್ಯೋತಿಷ್ಯದಲ್ಲಿ ಇರ್ಬೋದು, ಎಲ್ಲೇ ಇದ್ದರೂ ಕೂಡ, ಹೇಗೆ ಇದ್ದರೂ ಕೂಡ, ಖಂಡಿತವಾಗಿ ಅದನ್ನು ಫಾಲೋ ಮಾಡಿದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ. ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಇಂಥದ್ದೇ ಪ್ರಾಬ್ಲಮ್ ಅಂತ ಇರ್ತದೆ, ಅವರು ಇಂಥ ಪ್ರಾಬ್ಲಮನ್ನೇ ಅನುಭವಿಸ್ಲಿಕ್ಕೆ ಬಂದಿರ್ತಾರೆ. ಕೆಲವೊಂದು ಬಾರಿ ವಿಶೇಷ ರೀತಿಯಲ್ಲಲ್ವ, ಕೆಲವರಿಗೆಲ್ಲ ಸಿಮಿಲಾರಿಟಿ ಪ್ರಾಬ್ಲಮ್ ಇರ್ತದೆ, ಏನು ಮಾಡೋಕೆ ಗೊತ್ತಾಗಲ್ಲ. ಈಗ ನೀವು ಮೇಷ ಲಗ್ನವನ್ನು ತೆಗೆದುಕೊಂಡಾಗ ಅಲ್ವಾ, ಮೇಷ ಲಗ್ನ ರಾಶಿ ಬಗ್ಗೆ ಮಾತಾಡ್ತಿಲ್ಲ, ಮೇಷ ಲಗ್ನವನ್ನು ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ಅಲ್ವಾ, ಅವರಿಗೆ ವಿಶೇಷ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ಬಹಳಷ್ಟು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅವ್ರ ಜೀವನದಲ್ಲಿ. ವಿಶೇಷ ರೀತಿಯಲ್ಲಿ ಇರುವಂಥದ್ದು ಹೆಲ್ತ್ ಅಂದರೆ ಅವರಿಗೆ ಎಲ್ಲೊಂದು ಕಡೆ ಅವರ ಒಂದು ಕರ್ಮನೇ ಅದರ ಬಗ್ಗೆನೇ ಕ್ರಿಯೇಟ್ ಆಗಿರ್ತದೆ. ಕರ್ಮ ಅಲ್ವಾ, ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಹಣಕಾಸಿನ ವಿಚಾರ ಅಂದರೆ ಲೋನ್ ಆಗುತ್ತೆ, ಅಥವಾ ಅವರಿಗೆ ಶತ್ರು ಕಾಟ ಬರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ಎಲ್ಲೊಂದು ಕಡೆ ಬಿದ್ದು ಒದಾಡ್ತಾ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾಕಂದರೆ ಇವರೇನು ಮಾಡ್ತಾರೆ, ಇವರೆಲ್ಲ ಈ ಮೇಷ ಲಗ್ನದವರು ಅವಸರದ ನಿರ್ಣಯಗಳನ್ನು ಕೈಗೊಳ್ತಾರೆ ಅಂತ ಒಂದು ಇಂಡಿಕೇಷನ್. ತುಂಬಾ ಅವಸರದ ನಿರ್ಣಯಗಳು, ಏನೇ ಕೆಲಸ ಆದರೂ ಕೂಡ ಈಗಲೇ ಆಗಬೇಕು, ಈ ಕ್ಷಣನೇ ಆಗಬೇಕು, ಕಾಯಲಿಕ್ಕೆ ಪುರುಸೊತ್ತೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಅವರು ಬಹಳಷ್ಟು ಶತ್ರುತ್ವವನ್ನು ಪಡ್ಕೊಳ್ಳುವಂಥದ್ದು, ಅಥವಾ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸೋ, ಅಥವಾ ಏನಿಲ್ಲದ ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದು ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಬೇಕಾದರೆ ಮೇಷ ಲಗ್ನದವರನ್ನು ಟೆಸ್ಟ್ ಮಾಡಿ ನೋಡಿ ಅವರು ಹೇಗಿರ್ತಾರೆ. ಅವರಿಗೆ ಆ ಮೇಷ ಲಗ್ನ ಯಾಕೆ ಬಂದೆ, ಯಾಕಂದರೆ ಹೊಸ ಹೊಸದನ್ನು ಹುಡುಕುವಂತಹ ಒಂದು ಕೆಪಬಿಲಿಟಿ ಅವರಲ್ಲಿರುತ್ತೆ. ಏನಾದರೂ ಹೊಸದನ್ನು ಮಾಡಬೇಕು, ಆ ತವಕ ಇರ್ತದೆ ಅವರಲ್ಲಿ, ಆ ಒಂದು ಎಬಿಲಿಟಿ ಕೂಡ ಇರ್ತದೆ. ಅದಕ್ಕೋಸ್ಕರ ಏನಾದರೂ ಹೊಸದನ್ನು ಮಾಡಲೇಬೇಕೆನ್ನೋ ತವಕವನ್ನು ಹೊತ್ತುಕೊಂಡೇ ಬಂದಿರ್ತಾರೆ. ಅದಂತೂ ಮಾಡ್ತಾರಪ್ಪ, ಅದು ಪರವಾಗಿಲ್ಲ. ಅದರ ಜೊತೆಗೆ ಈ ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಇವರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಎಲ್ಲೊಂದು ಕಡೆ ಅವರ ವಿಶೇಷವಾಗಿ ಹೇಳಬೇಕಾದ್ರೆ ಅವರ ಒಂದು ಕಾರ್ಯಕ್ಷೇತ್ರ ಅಲ್ವಾ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಾರಿ ಬಾರಿಗೂ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಎಲ್ಲೊಂದು ಕಡೆ ನಿಮಗೆ ಇವರಿಗೆ ಒಂದು 30 ವಯಸ್ಸಾಯಿತು, 30ರ ನಂತರ ಹೋಗ್ತಾ ಇದ್ದಾರೆ ಅಂದಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಇಲ್ಲಾಂದರೆ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಅವರಿಗೆ 29ವರೆಗೂ ಕೂಡ, 29ನೇ ವಯಸ್ಸಿನವರೆಗೂ ಕೂಡ ಬಹಳಷ್ಟು ಸ್ಟ್ರಗಲನ್ನು ಅನುಭವಿಸಬೇಕಾದಂಥ, ಬಹಳಷ್ಟು ಅಪಮಾನ ಅವಮಾನಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ. ಅದ್ರ ಜೊತೆಗೆ ಸ್ಯಾಲ್ರಿ ವಿಚಾರ, ಸ್ಯಾಲ್ರಿ ಎಲ್ಲೊಂದು ಕಡೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಬೇಕು ಅಷ್ಟು ಸಿಗದ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತವೆ ನಮ್ಮ ಮೇಷ ಲಗ್ನದವ್ರಿಗೆ. ಇನ್ನು ಪ್ಲಾನೆಟ್ರಿ ಪೊಸಿಷನನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಅದನ್ನು ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಬಟ್ ಅವರಿಗೆ ಪ್ರಾಬ್ಲಮ್ ಆಗೋದು ಅಲ್ಲಿಂದಲೇ, ಅದೊಂದು ಡೆಫಿನೆಟಾಗಿ. ಅವ್ರಿಗೆ ನೋಡಿ, ಅವ್ರಿಗೆ ಒಳ್ಳೆ ಕೆಲಸನೇ ಸಿಗಲಿ, ಅಧಿಕಾರಯುಕ್ತವಾದಂಥ ಕೆಲಸನೇ ಸಿಗಲಿ, ಸರ್ಕಾರಿ ನೌಕರಿನೇ ಸಿಗಲಿ, ಅವು ಯಾವುದೋ ಕಂಪನಿಯಲ್ಲಿ ಸಿಗಲಿ ಅಥವಾ ವಿದೇಶಕ್ಕೇ ಹೊರಟೋಗಲಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರಲ್ಲ. ಅದಂತೂ ಡೆಫಿನೆಟ್. ಈಗ 1 ಲಕ್ಷದ ಕೆಲಸ ಸಿಕ್ಕಿದ್ರೂ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್, 10,000ದ ಕೆಲಸ ಸಿಕ್ಕಿದ್ರೂ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚಿಗೆ ಇಲ್ಲ. ಅವ್ರಿಗೆ ಎಲ್ಲೊಂದು ಕಡೆ ಇನ್ನಷ್ಟು ಏನೋ ಬೇಕು, ಇನ್ನೇನೋ ಸಾಧನೆ ಮಾಡಬೇಕು, ಇದು ಸರಿ ಇಲ್ಲ, ಅಥವಾ ನನ್ನ ಯೋಗ್ಯತೆಗೆ ತಕ್ಕಂಥ ಕೆಲಸನೇ ಅಲ್ಲ, ನಾನು ಯಾಕೋ ಇಲ್ಲಿ ಬಂದು ಒದಾಡಿಬಿಡ್ತೇನೆ, ಅಥವಾ ಸ್ಯಾಲ್ರಿನೇ ಕೈಗೆ ಬರ್ತಾರೆ, ಏನಾದರೂ ಒಂದು ಸಮಸ್ಯೆಯನ್ನು ಎದುರಿಸ್ಕೊಂಡು ಇವರು ಹೋಗುವ ಸಾಧ್ಯತೆಗಳೇ ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿ. ಸೊ ನೋಡ್ಕೊಳ್ಳಿ, ಅದು ಹೌದಾ ಅಲ್ವ ಅಂತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದರೆ ಇಂಥವರೆಲ್ಲ ಈ ಮೇಷ ಲಗ್ನದವರು ಯಾವಾಗೆಲ್ಲ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು, ಸ್ಯಾಲ್ರಿ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು, ತಂದೆಯ ಕುಟುಂಬದಿಂದ ಬಹಳಷ್ಟು ತೊಂದರೆಗಳನ್ನು ಎಲ್ಲಿ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಆ ಮೂಮೆಂಟಲ್ಲಿ ನೀವು ವಿಶೇಷ ಶನಿವಾರ ದಿವಸ ಯಾರಿಗಾದರೂ ಅದರಲ್ಲಿ ಕೂಡ ತುಂಬಾ ನೀಡಿ ಪೀಪಲ್ ಅಂದರೆ ಅವಶ್ಯಕತೆ ಇರುವವರಿಗೆ ಅನ್ನವನ್ನು ದಾನ ಮಾಡಿದಾಗ, ವಿಶೇಷ ಅನ್ನ ಅಲ್ವಾ, ಹಣ ಕೊಡೋದಕ್ಕಿಂತಲೂ ಹೆಚ್ಚಾಗಿ ಅನ್ನದಾನ ಅಥವಾ ಅವರಿಗೆ ಊಟ ಮಾಡಲಿಕ್ಕೆ ಏನಾದರೂ ಸಹಾಯ ಮಾಡಿ ಅವರಿಗೆ. ಓಕೆ, ಒಂದು ಒಂದು ಕಡಿಮೆ ಅಂದ್ರೂ ಕೂಡ ಒಂದು 8 ಜನಕ್ಕಾದರೂ ಕೂಡ ಅದು ಪ್ರತಿ ಶನಿವಾರ ಮಾಡಿದರೆ ಅತ್ಯುತ್ತಮವಾದ ರಿಸಲ್ಟ್ ಇರ್ತದೆ. ಇಲ್ಲಾಂದರೆ ತಿಂಗಳಲ್ಲಿ 2 ಬಾರಿ 2 ಶನಿವಾರ ಅದು ಮಾಡಿದ ಕೂಡ ರಿಸಲ್ಟ್ ಅಂತೂ ಅಲ್ಟಿಮೇಟ್ ಆಗಿರ್ತದೆ. ಸೊ ನಮ್ಮ ಮೇಷ ಲಗ್ನದವ್ರಿಗೆ ಅಂಥದ್ದೇನು ಸಮಸ್ಯೆ ಉಂಟು ಅಂತಾದಾಗ ನಾನು ಹೇಳ್ತೀನಿ, ಅದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಅಕ್ಕಿ ಬೇಳೆಯನ್ನು ಕೊಟ್ಟು ಬರ್ಬೋದು,
ಮಾಡ್ಬೋದು ನೀವು ಪರವಾಗಿಲ್ಲ, ಯಾತೋ ಅಂಥ ವ್ಯಕ್ತಿಗಳನ್ನು ಹುಡುಕಿ ಅವರೇ ನಿಮ್ಮ ಕೈಯಿಂದಲೇ ಆಹಾರ ತೆಗೆದುಕೊಡಿ ಅವರಿಗೆ ಪರವಾಗಿಲ್ಲ. ಇದು ಬಹಳ ಅಲ್ಟಿಮೇಟ್ ಆದಂತಹ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗಂತೂ ಖಂಡಿತ ಕೊಟ್ಟೇ ಕೊಡ. ಅದರ ಜೊತೆಗೆ ನಿಮ್ಮ ನೀವೇನು ಶೂ ಹಾಕ್ತೀರಾ ಅಥವಾ ಚಪ್ಪಲ್ ಹಾಕ್ತೀರಾ ಅದು ಯಾವುದೇ ಕಾರಣ ಕೂಡ ಕೊಳೆ ಆಗಿರಬಾರ್ದು. ಆನಂತರ ಅದು ಹೊಲಿದಿರುವಂಥದ್ದೆಲ್ಲ ಆಗಿರ್ಬೋದು, ಅಂದರೆ ನೀವೆಲ್ಲ ಒಂದು ಕಡೆ ಅದು ತುಂಡಾಯಿತು ಹೊಲಿತೀರ ಅಂಥದ್ದೆಲ್ಲ ಇರಬಾರ್ದು. ಪ್ಯಾಚ್ ಹಾಕಿರುವಂಥದ್ದು ಅನ್ನೋದು ಅದು ಲಕ್ಸುರಿ ಆಗಿರಬೇಕು, ತುಂಬ ಚೆನ್ನಾಗಿರಬೇಕು. ಸ್ವಲ್ಪ ಹಣಕಾಸು ಹೆಚ್ಚು ಕೊಟ್ಟರು ಪರವಾಗಿಲ್ಲ, ಅಂತಹ ಚಪ್ಪಲನ್ನೇ ಧರಿಸಬೇಕು, ಅಂತಹ ಪಾದರಕ್ಷೆಯನ್ನೇ ಧರಿಸಬೇಕು. ಅದು ಬಹಳ ಫೇವರಬಲ್ ಆದಂಥ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ. ಮೇಷ ಲಗ್ನದವರು ಯಾರು ಕೂಡ ಅವರಿಗೆ ಈಗ ಕೂಡ ಅವ್ರಿಗೇನಾದರೂ ಆ ಒಂದು ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಅಬ್ಸ್ಟ್ರಕಲ್ಸ್ಗಳನ್ನು ಅನುಭವಿಸ್ತಾರೆ, ತೊಂದರೆಗಳನ್ನು ಅನುಭವಿಸ್ತಾರೆ ಅಂದಾಗ ಈ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಅದರಲ್ಲಿ ಇರತಕ್ಕಂತಹ ಭಾಳಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು. ಅದರ ಜೊತೆಗೆ ಸ್ವಲ್ಪ ಪೇಷನ್ಸನ್ನು ಇಟ್ಕೊಳ್ಳೋದು, ಹಾಂ ಪರವಾಗಿಲ್ಲಪ್ಪ ಮಾಡೋಣ, ಇವತ್ತು ಬೇಡ ನಾಳೆ ಮಾಡೋಣ, ಅದರ ಬಗ್ಗೆ ಯೋಚನೆ ಮಾಡೋಣ, ಚರ್ಚೆ ಮಾಡೋಣ, ಈ ರೀತಿಯಾಗಿ ಪೇಷನ್ಸನ್ನು ಇಟ್ಕೊಂಡು ಒಂದಷ್ಟು ಜನರ ಜೊತೆಗೆ ಚರ್ಚೆಯನ್ನು ಮಾಡಿ ಯಾವುದೇ ನಿರ್ಣಯಗಳನ್ನು ಕೈಗೊಂಡರೂ ಕೂಡ ಅದು ಕೂಡ ಬಹಳ ಒಳ್ಳೆಯ ರಿಸಲ್ಟನ್ನು ಅವ್ರ ಪಾಲಿಗೆ ಕೊಡಬಲ್ಲ. ಯಾಕಂದರೆ ಇವರ ವೀಕ್ನೆಸ್ಸೇ ಅವಸರ, ಈ ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಅಂತ ಹೇಳಿದ್ರು. ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನೋಡಿ ಅದು ಯಾವ ರೀತಿಯಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ಅದರ ಜೊತೆಗೆ ಆರೋಗ್ಯವನ್ನು ಸಮೇತ ಯಾವಾಗ ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡ್ತೀರಿ ಅಥವಾ ನಿಮಗೆ ಅನ್ನದಾನ ಮಾಡಲಿಕ್ಕೆ ಆಗುವುದಿಲ್ಲ, ಅನ್ನ ಕೊಡಲಿಕ್ಕೆ ಆಗುವುದಿಲ್ಲ ಅಂದಾಗ ಯಾರಿಗಾದರೂ ಒಳ್ಳೆಯ ಪಾದರಕ್ಷೆಗಳನ್ನು ತೆಗೆದುಕೊಡಿ. ನೀಡಿ ಪೀಪದ ಅವಶ್ಯಕತೆ ಇರುವವ್ರಿಗೆ, ಯಾರು ಪಾದರಕ್ಷೆಯೇ ಇಲ್ಲ, ಖಾಲಿ ಕಾಲಲ್ಲಿ ನಡೀತಾ ಇದ್ದಾರೆ, ಸೊ ಅಂಥವ್ರನ್ನ ಗುರುತಿಸಿ ಅವರಿಗೆ ಪಾದರಕ್ಷೆಯನ್ನು ಶನಿವಾರ ದಿನ ತೆಗೆದುಕೊಡಿ ಅಂತ ಹೇಳ್ತೇನೆ. ಸೊ ಆಗ ಕೂಡ ಏನಾಗುತ್ತೆ, ಮೇಷ ಲಗ್ನದವರಿಗೆ ಕಾರ್ಯಕ್ಷೇತ್ರ ಮತ್ತು ಅವರ ಒಂದು ಸ್ಯಾಲ್ರಿ ವಿಚಾರದಲ್ಲಿ ಇದ್ದಂತಹ ಅಬ್ಸ್ಟಕಲ್ಸ್ ಏನುಂಟು ಅದು ಡೆಫಿನೆಟಾಗಿ ದೂರ ಆಗುತ್ತೆ. ತಂದೆಯ ಕುಟುಂಬದಿಂದ ಬರತಕ್ಕಂತಹ ತೊಂದರೆಗಳೇನೋ ಅದು ಡೆಫಿನೆಟ್ ದೂರ ಆಗುತ್ತೆ. ತಂದೆಯ ಮಾತಿನಿಂದ ಏನು ಅಗೌರವ ಉಂಟಾಗಿದೆ ಅದರ ಮುಖಾಂತರ ಏನು ತೊಂದರೆ ಅನುಭವಿಸಿದಿರಾ, ಆ ಅಗೌರವ ಖಂಡಿತ ಅದು ಕೂಡ ಒಳ್ಳೆಯ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡುತ್ತೆ. ಸೊ ಇಷ್ಟೆಲ್ಲ ಲಾಭ ಇರುವಾಗ ನಾವು ಅದನ್ನು ಯಾಕೆ ಮಾಡಬಾರ್ದಲ್ವ? ಬಹಳ ವೆರಿ ಸಿಂಪಲ್ ವೇ, ತುಂಬಾ ಸಿಂಪಲ್ ವೇಲಿ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀರಂದಾಗ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಬಂದೇ ಬರೋದು. ಅದಕ್ಕೆ ಯಾವುದೇ ಒಂದು ರೆಮಿಡೀಸನ್ನು ಮಾಡುವಾಗ ವಿತ್ ಲಾಜಿಕ್, ಆ ಲಾಜಿಕನ್ನು ಇಟ್ಟುಕೊಂಡೇ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಸೊ ಅಷ್ಟನ್ನು ಮಾಡಿದಾಗ ಡೆಫಿನೆಟಾಗಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಜಾತಕದಲ್ಲಿ ಎಲ್ಲೊಂದು ಕಡೆ 11ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಫೇವರೇಬಲ್ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಡ್ತೀವಿ. ಈಗ ಅಲ್ಲಿ ಗುರು ಬಂದುಬಿಟ್ಟ, ಚಂದ್ರ ಬಂದುಬಿಟ್ಟ, ಬುಧ ಬಂದುಬಿಟ್ಟ, ಸೂರ್ಯ ಬಂದುಬಿಟ್ಟ, ಕುಜ ಬಂದುಬಿಟ್ಟ. ಕೆಲವೊಮ್ಮೆ ಏನಾಗುತ್ತೆ, ಈಗ 12ನೇ ಮನೆಯಲ್ಲಿ ಸೂರ್ಯ ಕುಜ ಒಳ್ಳೆ ರಿಸಲ್ಟ್ ಅಂತೂ ವೈವಾಹಿಕ ಜೀವನಕ್ಕಂತೂ ಖಂಡಿತ ಅಲ್ಲ. ಬಟ್ ನೀವೇನಾದರೂ 12ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಅಂತಹ ಬೆನಿಫಿಟ್ ಪ್ಲಾನೆಟ್ಸ್ ಬಂದುಬಿಡ್ತು, ಅಂದರೆ ನಿಮಗೆ ಲಾಭವನ್ನು ಕೊಡುವಂತಹ ಪ್ಲಾನೆಟ್ಸ್ ಬಂದುಬಿಡ್ತು, ಆ ಮೂಮೆಂಟಲ್ಲಿ ಏನಾಗುತ್ತೆ, ಎಲ್ಲೊಂದು ಕಡೆ ನೀವು ಮನೆ ಬಿಟ್ಟು ದೂರ ಹೋದಾಗ, ವಿದೇಶಕ್ಕೆ ಹೋದಾಗ, ಅಟ್ಲೀಸ್ಟ್ ಮನೆಯಿಂದ 1000 ಕಿಲೋಮೀಟರ್ ಅದು ದೂರ ಇದ್ದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಒಂದು ಮಾತೊಂದು ನೆನಪಿಟ್ಕೊಳ್ಬೇಕು, ತುಂಬ ಜನಕ್ಕೆ ಏನಾಗುತ್ತೆ, 12ನೇ ಮನೆ ಒಳ್ಳೆ ಪ್ಲಾನೆಟ್ಸ್ ಇರ್ತದೆ, 11ನೇ ಮನೆಯಲ್ಲಿ ಕೂಡ ಬೆನಿಫಿಟ್ ಪ್ಲಾನೆಟ್ಸ್ ಇರ್ತದೆ, ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ, ಬಟ್ ಆಗುವುದಿಲ್ಲ ಹಾಗಾದರೆ ವಿದೇಶಕ್ಕೆ ಹೋಗುವಂತಹ ಪ್ಲಾನೆಟ್ಸ್ ಯಾವುದು, ವಿದೇಶಕ್ಕೆ ನಿಮ್ಮನ್ನು ಕಳಿಸ್ಕೊಡುವಂಥ ಪ್ಲಾನೆಟ್ಸ್ ಯಾವುದು? ಆ್ಯಕ್ಚುಲಿ ಅದು ರಾಹು, ರೈಟ್ ತಾನೇ? ಆ ರಾಹು ಮಹಾರಾಜ ನಿಮ್ಮನ್ನು ವಿದೇಶಕ್ಕೆ ಕಳಿಸ್ಕೊಡ್ಬೇಕು. ಎಲ್ಲ ರೀತಿಯ ರೀತಿ ನೀತಿಗಳನ್ನು ಅಥವಾ ಬಾರ್ಡ್ರನ್ನು ಬ್ರೇಕ್ ಮಾಡ್ಕೊಂಡು ಹೋಗುವ ಒಂದೇ ಒಂದು ಪ್ಲಾನೆಟ್ ಅದು ಬಂದು ರಾಹು. ಒಂದು ವೇಳೆ ನೀವು ರಾಹುವನ್ನು ಕೆಡಿಸ್ಕೊಂಡ್ರಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಇಲ್ಲಿ ಹೆಂಡತಿ ಜೊತೆಗೆ ಜಗಳ, ಓಕೆ, ಹೆಂಡತಿ ಜೊತೆಗೆ ಜಗಳ, ಹೆಂಡತಿ ಮನೆಯವ್ರ ಜೊತೆಗೆ ಜಗಳ, ಆಯ್ತು, ಈಗ ರಾಹು ಕೆಟ್ಟೋಗ್ಬಿಟ್ಟ. ವಿದೇಶಕ್ಕೆ ಹೋಗ್ಲಿಕ್ಕೆ ನೀವು 100 ಪ್ರಯತ್ನ ಮಾಡಿದ್ರು ಕೂಡ ಅದು ಆಗದಂಥ ವಿಚಾರ, ಯಾಕಂದರೆ ರಾಹು ಮೊದಲೇ ಕೆಟ್ಟೋಗ್ಬಿಟ್ಟ, ನೀವು ಆಲ್ರೆಡಿ ಕೆಡಿಸ್ಕೊಂಡಿದ್ದೀರಾ. ಎಲ್ಲಿ ವಿದೇಶಕ್ಕೆ ಹೋಗ್ತೀರಾ, ಮೋಸ ಆಗ್ತೀರಾ, ಯಾರೋ ಹಣ ತೆಗೆದುಕೊಂಡು ಮೋಸ ಮಾಡ್ತಾರೆ, ವೀಸಾ ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ, 100% ಮಾಡ್ತಾರೆ, ಓಕೆ, ಒಂದಾದಾಯಿತು. ಕೆಲವೊಮ್ಮೆ ಏನಾಗುತ್ತೆ, ವಿದೇಶಕ್ಕೆ ಹೋಗಿ ಪ್ರಯತ್ನ ಮಾಡ್ತೀರಾ, ಆ ಪ್ಲಾನೆಟ್ಸ್ ಚೆನ್ನಾಗಿರಬೇಕು, ರಾಹುವನ್ನು ಚೆನ್ನಾಗಿಟ್ಕೊಳ್ಬೇಕು, ರಾಹು ಎಲ್ಲವನ್ನು ಬ್ರೇಕ್ ಮಾಡಿ ಹೋಗ್ತಾನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ವಾಯುಯಾನ ಮಾಡಿಸ್ತಾನೆ, ಎಲ್ಲ ಓಕೆ. ಬಟ್ ಇಲ್ಲಿ ಸಿಗರೇಟ್ ಸೇದೋದು ಬಂತು, ಅಲ್ಲ ತಂಬಾಕು ಸೇವನೆ ಬಂತು, ಡ್ರಿಂಕ್ಸ್ ಮಾಡೋದು ಬಂತು, ಅಷ್ಟೇ ಅಲ್ಲ, ಅದರ ಮುಖಾಂತರ ಇದ್ದವರಿಗೆಲ್ಲ ಉಪದ್ರವ ಕೊಡೋದು ಬಂತು. ಈಗ ರಾಹು ಏನಾಯಿತು, ರಾಹು ಈಗ ನೆಗೆಟಿವಿಟಿಗೆ ಕನ್ವರ್ಟ್ ಆಗಿಬಿಟ್ಟ, ಆತ ಶನಿಯ ಜೊತೆಗೆ ಕನ್ವರ್ಟ್ ಆಗಿಬಿಟ್ಟ, ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಆಯಿತು, ಆಗ ಏನಾಯಿತು, ಇನ್ಸಲ್ಟ್ ಆಯ್ತು. ಈಗ ಆಗ ಆತ ಏನು ಮಾಡ್ತಾನೆ, ಕಳಿಸ್ಲಿಕ್ಕೆ ಇಷ್ಟಪಡಲ್ಲ, ಬೇಡ ನೀನು ಇಲ್ಲೇ ಎದ್ದುಕೋ, ನಿನ್ನ ಚೆನ್ನಾಗಿಲ್ಲ, ನಿನ್ನ ವ್ಯವಹಾರ ಚೆನ್ನಾಗಿಲ್ಲ. ಸೊ ಇಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ, ಈಗೇನು ಮಾಡ್ತೀರಾ, ರೈಟ್? ಅರ್ಥ ಆಗದ. ಸೊ ಇದೆಲ್ಲ ಟೆಕ್ನಿಕ್ಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೋಸ್ಕರ ತುಂಬ ಜನ ಇದ್ದಾರೆ ವಿದೇಶಗಳು, ಪ್ರಯತ್ನ ಮಾಡ್ತಾರೆ, ಅಲ್ಲಿ ಪೂಜೆ, ಆ ಪೂಜೆ, ಈ ಪೂಜೆ, ದೇವಸ್ಥಾನ, ಅದು ಅದೆಲ್ಲ ಒಂದು ಸೈಡಲ್ಲಿರಲಿ, ಪರವಾಗಿಲ್ಲ, ನೀವು ಮಾಡಿ, ಪೂಜೆ ಮಾಡಿ, ಎಲ್ಲ ಕಡೆಗೆ ಹೋಗಿ. ಬಟ್ ಇಲ್ಲೇನು ಹೆಂಡತಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಅಥವಾ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಏನು ನೀವು ಗಾಂಜಾ, ಅಫೀಮು, ಅನಂತರ ಇದನ್ನೆಲ್ಲ ಮಾಡ್ತಾ ಇರ್ತೀರಾ, ಡ್ರಿಂಕ್ಸ್ ಮಾಡ್ತೀರಾ, ಅಥವಾ ಈಗೇನಾಯಿತು, ನೀವು ಆಲ್ರೆಡಿ ರಾಹುವನ್ನು ಕೆಡಿಸ್ಕೊಂಡಾಯಿತು. ಇನ್ನು ವಿದೇಶಕ್ಕೆ ಹೋದರೂ ಕೂಡ ನಿಮಗೆ ಬರ್ಕತ್ತಂತೂ ಬರಲಿಕ್ಕಿಲ್ಲ, ರೈಟ್? ಒಂದು ವೇಳೆ ಏನೋ ಒಂದು ಅದೃಷ್ಟ ಉಂಟಾಯಿತು, ವಿದೇಶಕ್ಕೆ ಹೋಗಿಬಿಟ್ರಿ, ಅಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಅಂತಹ ಇಚ್ಛೆ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ಲಾನೆಟ್ಸನ್ನು ಬಹಳ ಪಾಸಿಟಿವ್ ವೇಯಲ್ಲಿ ಅದನ್ನು ನೀವು
ಉಪಯೋಗಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂಡು. ಅದಕ್ಕೋಸ್ಕರ ಇವತ್ತು ಯಾರಿಗೆಲ್ಲ ವಿದೇಶಕ್ಕೆ ಹೋಗಲಿ ಮನಸ್ಸಿದೆ, ಇದು ಮದುವೆ ಆದವ್ರಿಗೆ ಹೇಳ್ತಾ ಇದ್ದೀನಿ, ಮದುವೆ ಆದವ್ರಿಗೆ ದಯವಿಟ್ಟು ನಿಮ್ಮ ಹೆಂಡತಿ ಯಾರಿರ್ತಾರೆ ಅಥವಾ ಅವರ ಮನೆಯವರು ಯಾರಿರ್ತಾರೆ ದಯವಿಟ್ಟು ಅವರಿಗೆ ಸಹಾಯ ಮಾಡಿ, ಅವರ ಮಾತನ್ನು ಕೇಳಿ, ಅವರಿಗೆ ರೆಸ್ಪೆಕ್ಟ್ ಮಾಡಿ. ವಿಶೇಷ ರೀತಿಯಲ್ಲಿ ನಿಮ್ಮ ಪತ್ನಿಗೆ ಸಾರಿ ತಂದುಕೊಡಿ, ಅವರಿಗೆ ಅವರನ್ನು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅವರು ಖುಷಿಯಾದರು, ಅವರ ಮನೆಯವರು ಖುಷಿಯಾದರು, ಯಾಕಂದರೆ ನಿಮಗೆ ಬಂದಂಥ ಹೆಂಡತಿ ಅಥವಾ ನಿಮ್ಮ ಮನೆಯವರು ರಿಲೇಟೆಡು ರಾಹು, ಅರ್ಥ ಆಗುತ್ತೆ ನಿಮಗೆ, ಹೊರಗಿನಿಂದ ಬಂದಿರುವಂಥದ್ದು ರಾಹು, ರೈಟ್ ನಿಮ್ಮ ಮನೆಯಲ್ಲಿ ಇದ್ದಿರುವಂಥದ್ದು ಖಂಡಿತ ಅಲ್ಲ. ಹಾಗಾದರೆ ರಾಹು ಅಲ್ಲಿ ಎಲ್ಲೊಂದು ಕಡೆ ಅವರಿಗೆ ಸಂಬಂಧ ಮಾಡಿದ ಕೆಲಸ ಮಾಡ್ತಾನಂದಾಗ, ಯಾವಾಗ ನೀವು ಅವರನ್ನು ಚೆನ್ನಾಗಿಟ್ಕೊಳ್ತೀರಾ, ಅವರಿಗೆ ಸಂಬಂಧಪಟ್ಟಂತೆ ನೀವು ಒಳ್ಳೆಯದನ್ನು ಮಾಡ್ತೀರಾ, ಡೆಫಿನೆಟಾಗಿ ರಾಹು ಚೆನ್ನಾಗಿರ್ತಾನೆ. ಆಗೇನಾಗುತ್ತೆ, ಅದು ಒಂದೇ ರಿಸಲ್ಟ್ ಅಲ್ಲ, ನಿಮಗೆ ಬೇರೆ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟನ್ನು ರಾಹು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ವಿಶೇಷ ರೀತಿ ಏನೆಲ್ಲ ನಿಮಗೆ ಜಯ ಗಳಿಸಬೇಕು ಲೈಫಲ್ಲಿ, ಅತ್ಯುನ್ನತ ಮಟ್ಟದಲ್ಲಿ ಹೋಗಬೇಕು, ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು, ವಿದೇಶಿ ವ್ಯಕ್ತಿಗಳ ಜೊತೆಗಿರಬೇಕು, ವಿದೇಶದಲ್ಲಿ ವ್ಯಾಪಾರ ಮಾಡಬೇಕು, ಏನು ಬೇಕಾದರೂ ಕೂಡ ಆತ ನಿಮಗೆ ಅದನ್ನು ಮ್ಯಾನಿಫೆಸ್ಟೇಷನ್ಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇಂಥ ಈ ಸಣ್ಣ ಟೆಕ್ನಿಕ್ಸ್ ಇರ್ತದೆ ಇದನ್ನು, ಯಾಕಂದರೆ ನಮಗೆ ಕೆಲವೊಮ್ಮೆ ಏನಾಗುತ್ತೆ, ಗೊತ್ತಿದೆಯೋ ಗೊತ್ತಿಲ್ಲದೇನೋ ನಾವೇನು ಮಾಡ್ತೀವಿ, ಕೆಲವು ಪ್ಲಾನೆಟ್ಸನ್ನು ಆಟೋಮೆಟಿಕ್ಲಿ ಕೆಡಿಸ್ಕೊಂಡಿರ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ನಿಮಗೆ ಅದನ್ನು ಸಹಿಸ್ಲಿಕ್ಕೆ ಆಗಲಿಲ್ಲ, ನೀವು ಮನೆಗೆ ಬಂದು ಅವರ ವಿಚಾರನ ಮಾತಾಡಿಕೊಂಡು ಅವರ ಒಂದು ಏನು ಸಕ್ಸಸ್ ಉಂಟು ಅದನ್ನು ಇನ್ಸಲ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ, ಅವನಿಗೇನು ಗೊತ್ತಿಲ್ಲ, ಅವನು ಸುಮ್ಮನೆ, ಅವ್ನು ಮೋಸ ಮಾಡಿ ಗೆದ್ದುಬಿಟ್ಟು, ಅವನು ಹಾಗೆ ಮಾಡಿಬಿಟ್ಟು, ಅವನು ಹೀಗೆ ಮಾಡಿ, ಏ ನಮಗೆ ಬೇಡಾದ ವಿಚಾರ, ಬಟ್ ನೀವು ಅದನ್ನು ಮಾಡಿಕೊಂಡಿದ್ದೀರಾ. ಈಗೇನಾಯಿತು, ನಿಮ್ಮ ಬುಧ ಏನಿದ್ದಾನೆ, ಬುಧ ಅಂದರೆ ವಾಣಿಕಾರಕ ಬುಧ, ಆತನಿಗೆ ಶನಿಯ ಕನೆಕ್ಷನ್ ಬಂತು. ಶನಿ ಅಂದರೆ ಕೆಳಗೆ ಹಾಕುವಂಥದ್ದು, ನೀಚತನ ತೋರಿಸುವಂಥದ್ದು, ಶನಿ ಕನೆಕ್ಷನ್ ಬಂತು. ಈಗ ನಿಮ್ಮ ವ್ಯಾಪಾರ ಮುಂದುವರಿಲಿ ನೋಡೋಣ ಅಲ್ವಾ, ವ್ಯಾಪಾರ ಹೇಗೆ ಮುಂದುವರಿತದೆ ನೋಡೋಣ, ಅಥವಾ ನಿಮ್ಮ ರಿಲೇಷನ್ಶಿಪ್ ಹೇಗೆ ಮುಂದುವರಿತದೆ ನೋಡೋಣ, ಮತ್ತು ನಿಮಗೆ ನರಗಳಿಗೆ ಸಂಬಂಧ ದೋಷ ಕ್ರಿಯೇಟ್ ಆಗುತ್ತೆ, ವ್ಯಾಪಾರ ಟಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ತೊಂದರೆಗಳಾಗಲಿ ಸ್ಟಾರ್ಟ್ ಆಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ಪ್ರೊಸೀಡ್ ಮಾಡಲಿಕ್ಕೆ ಅದು ಬಿಡುವುದಿಲ್ಲ. ಸೊ ಏನು ಮಾಡ್ತೀರಾ ಈಗ, ರೈಟ್, ಅರ್ಥ ಆಗುತ್ತಾ? ಸೊ ಇದೆಲ್ಲ ಅರ್ಥ, ಅದಕ್ಕೋಸ್ಕರ ಯಾವುದನ್ನು ಕೂಡ ನೀವು ಇನ್ಸಲ್ಟ್ ಕೂಡ ಮಾಡುವ ಹಾಗಿಲ್ಲ, ಯಾಕಂದರೆ ನೀವು ಏನೇ ಇನ್ಸಲ್ಟ್ ಮಾಡಿದಿರಿ ಮಾತಿನ ಮುಖಾಂತರ ಇನ್ಸಲ್ಟ್ ಮಾಡಿದಿರಿ, ಮತ್ತೊಂದು ಏನಂದರೆ ಆ ವ್ಯಕ್ತಿ ಏನಿರ್ತಾನೆ, ಸೊ ಅದಕ್ಕೆ ಬೇಕ ಇನ್ಸಲ್ಟ್ ಮಾಡಿದಾಗ ಆ ವ್ಯಕ್ತಿ ಆ್ಯಕ್ಚುಲಿ ಪ್ಲಾನೆಟ್ಸ್ ಯಾವುದು ಕೆಲಸ ಮಾಡೋದು ಅದಕ್ಕೆ ಪ್ರಾಬ್ಲಮ್ ಆಯ್ತು. ಈಗ ಇದೆಲ್ಲ ಬೇಕಾ ಅಂತ, ಅದಕ್ಕೇ ಬಹಳಷ್ಟು ನಾವು ಸಿನ್ಸಿಯರ್ ಆಗಿರಬೇಕಾದಂತಹ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಜೆಂಟಲ್ಮ್ಯಾನನ್ನು ನೀವು ಅನುಸರಿಸಲೇಬೇಕು, ನೀವೊಬ್ಬ ಜೆಂಟಲ್ಮ್ಯಾನ್ ವ್ಯಕ್ತಿ ಆಗಬೇಕು, ಅಂದ್ರೇ ನಿಮ್ಮ ಲೈಫಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನ ಒಂದು ಸಕ್ಸಸ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅಂದರೆ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡ ರಿಸಲ್ಟ್ ಇರ್ತದೆ, ಇಲ್ಲಾಂದರೆ ನಾವೇನು ಮಾಡ್ತೀವಿ, ಯಾರೋ ಮಾಟ ಮಾಡಿದ್ದಾರೆ, ಯಾರೋ ಮಂತ್ರ ಮಾಡಿದ್ದಾರೆ, ಇನ್ನೇನು ಯಾರಪ್ಪ ಯಾಕೆ ಮಾಡ್ತಾರೆ ನಿಮಗೋಸ್ಕರ, ಏನು ಲಾಭ ಉಂಟು ಅವರಿಗೆ ನಿಮಗೆ ಮಾಟ ಮಾಡೋದರಿಂದ ಅಲ್ವೇ? ನಾನು ಕೆಲವು ಜನರನ್ನು ನೋಡಿದ್ದೇನೆ, ಅವ್ರು ಕೆಲಸ ಮಾಡೋದಿಲ್ಲ, ಮನೆಯಲ್ಲೇ ಮಲಗಿರ್ತಾರೆ, ಅವರಿಗೆ ಹೇಳಲಿಕ್ಕೇ ಆಗೋದಿಲ್ಲ, ಸ್ವಲ್ಪ ಡ್ರಿಂಕ್ಸ್ ವಿಂಕ್ಸ್ ಅದೆಲ್ಲ ಇರ್ತದೆ. ಓಕೆ, ಇವು ತಂದೆ ತಾಯಿ ಕೇಳಲಿಕ್ಕೆ ಬರ್ತಾರೆ, ನನ್ನ ಮಗ ಕೆಲಸಕ್ಕೇನು ಹೋಗೋದಿಲ್ಲ, ಅದು ಏನಾಯಿತು ಏನಾಯಿತು. ಓಕೆ, ಮಗನಿಗೆ ಅವನಿಗೆ ಹೆದರಿಕೆ ಇಲ್ಲ, ತಂದೆ ತಾಯಿ ನೋಡ್ಕೊಳ್ತಾರೆ, ಕೆಲಸ ಮಾಡೋ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಜವಾಬ್ದಾರಿ ಇನ್ನೂ ಬಂದಿಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ, ಉದಾಸೀನ, ಮಲಕೊಂಡಿರ್ತಾನೆ, ಮೊಬೈಲ್ ಅಲ್ಲಾಡ್ತಾ ಇರ್ತಾನೆ, ಇವರೇನೇನು ಸರಿ ಯಾರಾದರೂ ಮಾಟ ಮಾಡಿದಾರಾ, ಯಾರಾದರೂ ಏ ನಿಮ್ಮ ಮಗನಿಗೆ ಯಾಕೆ ಮಾಟ ಮಾಡಬೇಕು, ಅವನಿಂದ ಏನು ಸಿಗುತ್ತೆ ಅವರಿಗೆ, ಮಾಟ ಮಾಡಿದವ್ರಿಗೆ ಇನ್ನು ಸುಲಭ ಆಗುತ್ತೆ, ಹಣ ಖರ್ಚು ಮಾಡಿ ಮಾಡಬೇಕು ತಾನೇ ಅಲ್ಲಿಂದ. ಸೊ ಎಲ್ಲೂ ಅರ್ಥ ಆಗುತ್ತೆ ನಿಮಗೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ, ಯಾಕಂದರೆ ಆ ವ್ಯಕ್ತಿಗೇ ಮನಸ್ಸಿಲ್ಲ ಹೋಗಬೇಕು, ಯಾಕಂದರೆ ಶನಿಯ ನೆಗೆಟಿವಿಟಿ ಏನುಂಟೋ ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಇರ್ತದೆ ಶನಿಗೆ ಸಂಬಂಧ ಮಾಡಿ, ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ರೈತನೇ, ಓಕೆ, ನಾವು ಮಾತಾಡೋಣ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಹಲೋ, ನಾನು ಬಾಂಬೆಯಿಂದ ಪ್ರಭಾ ಅಂತ, ನನ್ನ ಹಸ್ಬೆಂಡ್ ಬಗ್ಗೆ ಕೇಳಿದ್ದೆ. ಆಯ್ತಮ್ಮ, ಹೇಳಿಮ್ಮ. ಅವರ ಹೆಸರು, ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಅವರ ಹೆಸರು ಜಯರಾಮ್ ಶೆಟ್ಟಿ, ಹುಟ್ಟಿದ ದಿನ 1969 ಮೇ 23 ಸಂಜೆ 3:15 ತನಕ. 1969 ಓಕೆ, ಮೇ 20 ಓಕೆ. ಸಮಯ ಏನಮ್ಮ? 3:15 ಸಂಜೆ. 3:15 ಸಂಜೆ ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದೆ. ಆಯ್ತಮ್ಮ, ಓಕೆ ಓಕೆ. ಒಂದಂತೂ ನೆನ್ಪಿಟ್ಕೊಳ್ಳಿಮ್ಮ, ಅವರ ಹೆಸರು ಜಯರಾಮ್ ಶೆಟ್ಟಿ ಅಂತ. ಓಕೆ, ಒಂದಂತೂ ನೆನ್ಪಿಟ್ಕೊಳ್ಳಿಮ್ಮ, ಅವ್ರು ಎಷ್ಟೇ ಮುಂದೆ ಹೋದರೂ ಕೂಡ ಅಷ್ಟೇ ಹಿಂದೆ ಬರ್ತಾರಂತ ಒಂದಂತೂ ಇಂಡಿಕೇಷನ್ ಬಂತಮ್ಮ ನಮಗೆ, ರೈಟಾ? ಅವ್ರ ಲೈಫಲ್ಲಿ ಎಷ್ಟೇ ಸಾಧನೆ ಮಾಡಲಿ, ಅವ್ರು ಏನು ಬೇಕಾದರೂ ಮಾಡಲಿ, ಬಟ್ ಬಂದು ನಿಲ್ಲುದು ಎಲ್ಲಿಗೆ, ಅವ್ರು ಎಲ್ಲಿದ್ರು ಅಲ್ಲಿಗೆ ಬಂದು ನಿಲ್ತಾರಮ್ಮ, ಗೊತ್ತಾಯ್ತಮ್ಮ? ಅಥವಾ ಇದಕ್ಕೆ ಏನು ಮಾಡಬೇಕು ಈಗ? ಹೌದು, ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ಜಾತಕನ ತಾಯಿ. ಸರಿಮ್ಮ, ಪ್ರಶ್ನೆ ಮಾಡಿಮ್ಮ, ನಾನು ಆನ್ಸರ್ ಮಾಡ್ತೀನಮ್ಮ ನಿಮಗೆ. ಪ್ರಶ್ನೆ ಮಾಡಿ. ಮನೆ ಒಂದು ಮಾಡ್ತೇನೆ ಅಂತ ಹೇಳ್ತಾರೆ, ಸಾಲ ಮಾಡ್ಬೇಕಾ, ಮರೆ ಏನು ಮನೆ ಆಗ್ತದ ಅಂತ ಕೇಳಿಕ್ಕೆ ಮತ್ತೆ ಮಾಡಿದ್ವಿ. ಪ್ರಶ್ನೆ ಅರ್ಥ ಆಗಿಲ್ಲಮ್ಮ, ಒಂದ್ ಮಾತೇಳಿ. ಮನೆ ಮಾರ್ಬೇಕಂತ ಇದ್ದಾರಮ್ಮ, ಮನೆ ಮಾಡ್ಬೇಕಂತ ಇದ್ದಾರಾ?
ಮಾರೆ ಒಂದು ಮಾರಿ ಸ್ವಲ್ಪ ಸಾಲ ಇದು ಮಾಡಿ ಮನೆ ಮಾಡ್ತೇನೆ ಅಂತ ಹೇಳ್ತಾರೆ. ಅದು ಮನೆ ಮಾರಿದ್ರೆ ಮತ್ತೆ ಆಗ್ಬಹುದು ಅಂತ ಕೇಳಿ. ಮನೆ ಮಾರಿದ ನಂತರ ಮನೆ ಅಂತೂ ಆಗುತ್ತಮ್ಮ, ಇಷ್ಟೊಂದು ನೆನ್ಪಿಟ್ಕೊಳ್ಳಿ. ಅವ್ರಿಗೆ 50ನೇ ವಯಸ್ಸು ಸ್ಟಾರ್ಟ್ ಆದಲ್ಲೋ 50, ಈಗ ಅವ್ರಿಗೆ 40 ಸೀರೀಸ್ ಅಲ್ಲಿ ಅಂತೂ ಸಮಸ್ಯೆ ಅನುಭವಿಸಿ ಆಗಿದೆ ಎಲ್ಲಾ ರೀತಿಯಲ್ಲಿ ಕೂಡ. ಹಣಕಾಸೆಲ್ಲ ಕಳ್ಕೊಂಡು ಆಗಿದೆ 40ರಲ್ಲಿ, ಓಕೆನಾ? 40 ಸೀರೀಸ್ ಅಂದ್ರೆ 41 42 ಅಂದ್ರೆ 43ನೇ ವಯಸ್ಸಿನ ನಂತರ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿ ಆ ಮೋಸಗೆಲ್ಲ ಹೋಗಿ ವ್ಯಾಪಾರದಲ್ಲಿ ತೊಂದರೆ ಆಗಿ ಅವ್ರಿಗೆ ಎಲ್ಲ ಅನುಭವಿಸಿ ಬುದ್ಧಿ ಎಲ್ಲ ಬಂದಿದೆ ಬಂದಿದೆ ತಾನೆ? ಹಾ, ಓಕೆನಾ? ಈಗ 50 ಸ್ಟಾರ್ಟ್ ಆಯಿತು. 50 ಸ್ಟಾರ್ಟ್ ಆದ ಕೂಡ ಏನಾಗುತ್ತೆ ಗೊತ್ತಾ, ಒಂಥರ ಎಲ್ಲೋ ಒಂದು ಕಡೆ ಏನೋ ಸ್ಟೆಬಿಲಿಟಿ ಬೇಕಮ್ಮ, ಅದು ಬರ್ತಾ ಇಲ್ಲಮ್ಮ, ತೊಂದರೆ ಈಗ ಕೂಡ ಅನುಭವಿಸ್ಬೇಕಂದ ಇಂಡಿಕೇಶನ್ ಉಂಟು. ಈಗ ಕೂಡ ಅದು ಅದನ್ನೇ ತೋರಿಸೋಂಟು, ಮತ್ತೆ ವ್ಯಾಪಾರದಲ್ಲಿ ಹೋದರೆ ನೀನು ಲಾಸ್ ಆಗ್ತಿಂದ ಮತ್ತೊಂದು ಇಂಡಿಕೇಶನ್ ಅಮ್ಮ. ಹಾಗಾದಾಗ ನೀವು ಕೇಳಿದ್ವಿ ಮನೆ ಮಾಡಿದೆ ಏನು ಮನೆ ಮಾಡಲಿಕ್ಕೆ ಆಗುತ್ತಾ ಅಂತ, ಅದಂತೂ ಡೆಫಿನೆಟ್ ಆಗಿ ಆಗುತ್ತಮ್ಮ. ನಿಮಗೆ ಬೇಕಾದ ಈಗ ಏನು ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾ ಈಗ ಏನಾಗುತ್ತೆ, ಕುಜ ದೇಶ ನಡೀತಾನೆ. ಜಸ್ಟ್ ವೆಯ್ಟ್ ಅಮ್ಮ. ಕುಜ ಏನು ಮಾಡ್ತಾನೆ, ಕುಜ ಜ್ಯೇಷ್ಠ ನಕ್ಷತ್ರ, ನಕ್ಷತ್ರಾಧಿಪತಿ, ಓಕೆ, ಕುಜ ಅಷ್ಟಮಾಧಿಪತಿ ಅಮ್ಮ. ಅಷ್ಟಮಾಧಿಪತಿ ದಶೆ ನಡೀತಾ ಅದಕ್ಕೆ ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅವ್ರಿಗೆ. ಇಂಥ ಒಂದು ಪರಿಸ್ಥಿತಿ ಉಂಟಮ್ಮ. ಅಥವಾ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಅದನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕುಜನಿಂದಲೇ ಪ್ರಾಬ್ಲಮ್, ಶನಿಯಿಂದಲೇ ಪ್ರಾಬ್ಲಮ್, ಷಷ್ಠಾಷ್ಟಕ ಯೋಗ ಇದೆ. ಯಾವಾಗಲೂ ಲೈಫಲ್ಲಿ ಏನಿರ್ತದೆ, ಸ್ಟ್ರಗಲ್ ಜಾಸ್ತಿ, ಯುದ್ಧದ ವಾತಾವರಣ ಯಾವಾಗಲೂ ಇರ್ತದಮ್ಮ. ಸೊ ಅವ್ರಿಗೆ ನೆನ್ಪಿಟ್ಕೊಳ್ಳಿ, ಓಕೆ? ಅವ್ರಿಗೆ ಅದನ್ನು ಹೇಳಿಬಿಡಿಮ್ಮ, ಆದಷ್ಟು ಶಾಂತತೆಯಿಂದ ವರ್ತನೆ ಮಾಡಲಿಕ್ಕೆ ಹೇಳಿ. ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ರೆಮಿಡಿ ಏನಪ್ಪ ಮಾಡಬೇಕು, ಇದು ಪ್ರಶ್ನೆ ಅಲ್ವಾ? ಈಗ ಈಗ ಮೊದಲನೇದಾಗಿ ಅವ್ರಿಗೆ ಸಾಲ ಸೋಲಾಗಿ ತೀರಿಸಬೇಕು. ಅವ್ರಿಗೆ ಅವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ನಾನು ಮನೆ ಮಾರಾಟ ಮಾಡಿ ಸಾಲ ಸೋಲ ತೀರಿಸಿ ಬೇರೊಂದು ಮನೆ ಮಾಡ್ತೇವೆ, ಓಕೆ, ನೋ ಪ್ರಾಬ್ಲಮ್, ಅದರಲ್ಲಿ ಅವರು ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ತೇನೆ. ಅದರ ಜೊತೆಗೆ ಅವ್ರಿಗೆ ಏನು ಏನು ಹೇಳ್ಕೊ, ಒಂದು ಒಳ್ಳೆ ರೆಮಿಡಿ ಹೇಳಿಕೊಡ್ತೀನಿ ಅಮ್ಮ, ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅವ್ರಿಗೆ ಏನು ಹೇಳಬೇಕಂದ್ರೆ ಶನಿವಾರ ದಿವಸ, ಯಾಕಂದ್ರೆ ಈ ಜಾತಕದಲ್ಲಿ ಶನಿ ನೀಚ, ಅವ್ರಿಗೆ ಏನು ಹೇಳಬೇಕು, ಶನಿವಾರ ದಿವಸ ಯಾರಾದರೂ ನೀಡಿ ಪೀಪಲ್ಸ್ ಅಂದರೆ ಅವಶ್ಯಕತೆ ಇರುವವರಿಗೆ ಆಹಾರವನ್ನು ಅವರ ಕೈಯಿಂದ ದಾನ ಮಾಡಲಿಕ್ಕೆ ಹೇಳಿಮ್ಮ, ರೈಟಾ? ಇದನ್ನು ಶನಿವಾರ ಶನಿವಾರ ದಿವಸ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಿಂಗಳಲ್ಲಿ ಎರಡು ಶನಿವಾರದಲ್ಲೂ ಕಂಪಲ್ಸರಿ ಮಾಡ್ಕೊಳ್ಳೇಬೇಕಮ್ಮ. ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಅವ್ರಿಗೆ ಏನು ಹೇಳಿ, ಅವರ ಶೂಸ್ ಏನಿದೆ, ಅದು ಪಾದರಕ್ಷೆ ಏನಿದೆ, ಅದು ಬಹಳ ಕನ್ಫರ್ಟ್ ಆಗಿರಬೇಕಮ್ಮ ಅಂತ ಒಳ್ಳೆ ಕ್ವಾಲಿಟಿ ಪಾದರಕ್ಷೆಗಳನ್ನು ಧರಿಸ್ಲಿಕ್ಕೆ ಹೇಳಿಮ್ಮ. ಆನಂತರ ಮನೆಯ ಒಳಗಡೆ ಕೂಡ ಒಂದು ಒಳ್ಳೆ ಸ್ಲಿಪ್ಪರನ್ನು ಅಥವಾ ಒಳ್ಳೆ ಸ್ಮೂತ್ ಇರುವಂತಹ ಚಪ್ಪಲನ್ನು ಮನೆ ಒಳಗೆ ಕೂಡ ಧರಿಸ್ಲಿಕ್ಕೆ ಹೇಳಿಮ್ಮ. ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಆನಂತರ ಅವ್ರಿಗೆ ಏನು ಹೇಳಿದರೆ, ರಾತ್ರಿ ಮಲಗುವಂಥ ಹೊತ್ತಲ್ಲಿ ಕೈಕಾಲನ್ನು ಬಹಳ ಚೆನ್ನಾಗಿ ತೊಳೆದು ಕಾಲಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಒಂದೆರಡು ಡ್ರಾಪ್ ತೆಂಗಿನ ಎಣ್ಣೆ ಹಾಕಿ ಅದರಲ್ಲಿ ಅದನ್ನು ತಿಕ್ಕಿ ಕಾಲಿಗೆ ಎರಡೂ ಕಾಲಿಗೆ ಮಾಲಿಷ್ ಮಾಡಿ ನಂತರ ಮಲಗಲಿಕ್ಕೆ ಹೇಳಿಮ್ಮ. ಇಷ್ಟು ಮಾಡಿದ್ರೇ ಸಾಕು, ಲೈಫಲ್ಲಿ ಅದೇನು ಆಬ್ಸ್ಟಕಲ್ಸ್ ಉಂಟಮ್ಮ, ಅದೇನು ತೊಂದರೆ ಉಂಟು, ಅದೇನು ಸಾಲ ಸೋಲ ಸಮಸ್ಯೆ ಉಂಟು, ನಿವಾರಣೆಗೆ ಸ್ಟಾರ್ಟ್ ಆಗುತ್ತಮ್ಮ, ಒಳ್ಳೆದಾಗಲಿ ತಾಯಿ, ರೈಟಾ? ಲೈಫ್ ಲಾಂಗ್ ಉಂಟಮ್ಮ, ಸಾಕಾ? ಓಕೆನಾ, ರೈಟ್, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡಿದಕ್ಕೆ ತುಂಬ ತುಂಬ ನಿಮಗೆ ಅದೆಲ್ಲೋ ಇರುವುದು, ಅದು ಯಾವಾಗ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ್ವ್ ಆಗೋದು ಯಾವಾಗ ಅದಕ್ಕೆ ಸಂಬಂಧಪಟ್ಟಂಥ ಪ್ಲಾನೆಟ್ಸನ್ನು ಆ ರೀತಿಯಾಗಿ ನಡೆಸ್ಕೊಂಡಾಗ ಆಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಾಂದರೆ ಎಷ್ಟು ಸಮಯ ಅಷ್ಟು ಸಮಯ ಏನಿಲ್ಲ, ಅದು ಲೈಫ್ ಲಾಂಗ್ ಹಾಗೆಯೇ ಹೋಗ್ತಾ ಇದೆ. ಯಾಕಂದರೆ ಯಾವಾಗ ಶನಿ ನೀಚನಾಗಿರ್ತಾನೆ, ಸೊ ಪ್ರಾಬ್ಲಮ್ ಕ್ರಿಯೇಟ್. ಇದು ಅಷ್ಟಮದಲ್ಲಿ ಶನಿ ನೀಚ, ಅದಕ್ಕೆ ತೊಂದರೆ ಕೊಟ್ಟಿರ್ತಾನೆ ಅಥವಾ ವಿಶೇಷ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಏನು ಮಾಡಿ ಗೊತ್ತಾ ಇಲ್ಲ, ಇನ್ಸಲ್ಟ್ ಆಗುತ್ತೆ ಅಲ್ವಾ, ಇಂಥ ಒಂದು ಪರಿಸರ ಅಲ್ಲಿ ನಿರ್ಮಾಣ ಆಗುತ್ತೆ, ರೈಟ್ ತಾನೆ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ರೈಟಾ? ಓಕೆ, ಹಾಗಾದರೆ ನಿಮಗೆ ಗೊತ್ತಾಯ್ತು, ಈಗ ನೀವೊಂದು ವಿದೇಶ ಯಾತ್ರೆ ಮಾಡಬೇಕು, ನೀವೊಂದು ವಿದೇಶಕ್ಕೆ ಹೋಗಬೇಕು, ಹಾಗಾದರೆ ಏನು ಏನನ್ನು ಫಾಲೋ ಮಾಡಿ, ಗೊತ್ತಾಯ್ತು ನಿಮಗೆ ಸಾಧಾರಣ ಮಟ್ಟಿಗೆ? ಹಾಗಾದರೆ ಈಗ ಈಗ ಇಲ್ಲೇನಾಗುತ್ತೆ, ಇನ್ನೊಂದು ವಿಚಾರ ಹೇಳ್ತೇನೆ. ಈಗ ಇದು ಮೇಷಲಗ್ನದವ್ರ ವಿಚಾರನೇ ಇರ್ಬೋದು, ಓಕೆ, ಇನ್ನೊಂದು ವಿಚಾರ ಹೇಳ್ತೇನೆ. ಮನೆಯಲ್ಲಿ ಯಾರಿಗೂ ಕಾಂಪಿಟೇಟಿವ್ ಲೆವೆಲಲ್ಲಿ ಎಕ್ಸಾಮ್ ಬರೀಲಿಕ್ಕಿದೆ, ಅಥವಾ ಅವ್ರಿಗೆ ಆ ದಿನದ ಮಟ್ಟಿಗೆ ಅಥವಾ ಇನ್ನೊಂದು ಎರಡು ಮೂರು ದಿನದಲ್ಲೇನೋ ಅವ್ರಿಗೆ ಇಂಟರ್ವ್ಯೂಗೆ ಹೋಗ್ಲಿಕ್ಕಿದೆ, ರೆಸ್ಯೂಮ್ ಹಾಕಿದ್ದಾರೆ, ಇಂಟರ್ವ್ಯೂಗೆ ಕರೆದಿದ್ದಾರೆ, ಹೋಗ್ಲಿಕ್ಕೆ ಉಂಟು ಅಂತ ಇಟ್ಟುಕೊಳ್ಳೋಣಪ್ಪ ನಾವು, ರೈಟ್ ತಾನೆ? ಅಂತ ಇಟ್ಕೊಳ್ಳೋಣ. ಎಲ್ಲ ಹೋಗ್ಲಿಕ್ಕೆ ಉಂಟು. ಈಗ ನಾಳೆ, ಓಕೆ, ಇವತ್ತು ಮನೆಯಲ್ಲಿ ಕೂತ್ಕೊಂಡ್ರಿ, ಪಕ್ಕದ ಮನೆಯವ್ರಲ್ಲಿ ಏನೋ ಒಂದು ಗಲತಿ ಆಯಿತು, ಅವ್ರದ್ದೇನು ತಪ್ಪಾಯಿತು, ಒಡ ಹುಟ್ಟಿದವ್ರನ್ನ ಏನೋ ಸಮಸ್ಯೆ ಆಯಿತು, ಅದನ್ನು ಇಟ್ಟುಕೊಂಡು ಇಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಓಕೆ, ಆ ಪಕ್ಕದ ಮನೆಯವ್ರು ಸರಿ ಇಲ್ಲ, ಅವರು ಹಾಗೆ, ಅವರು ಹೀಗೆ, ಅಲ್ಲಿ ಮಧ್ಯಾಹ್ನ ಯಾರೋ ಬರ್ತಾರೆ, ರಾತ್ರಿ ಇನ್ನೆಲ್ಲೋ ಹೋಗ್ತಾರೆ, ಅದು ಹಾಗೆ ಆಯಿತು, ಅದು ಹೀಗೆ ಆಯಿತು, ಅವರಿಗೆ ಭಾಷೆಯೇ ಇಲ್ಲ, ಆಯಿತು, ಎಲ್ಲ ಮನೆಯಲ್ಲಿ ಅದು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡು, ರೈಟಾ? ಓಕೆ, ನಾಳೆ ಮಗನಿಗೆ ಎಕ್ಸಾಮ್ಗೆ ಹೋಗಬೇಕಾವ, ಎಕ್ಸಾಮ್ ಅಥವಾ ಅವನಿಗೆ ಇಂಟರ್ವ್ಯೂಗೆ ಹೋಗಬೇಕೀಗ. ಓಕೆ, ಈಗ ಕಳಿಸ್ಕೊಡಿ ಎಕ್ಸಾಮ್ಗೆ, ಇಂಟರ್ವ್ಯೂಗೆ ಕಳಿಸ್ಕೊಡಿ. ಪಾಸ್ ಆದರೆ ಹೇಳಿ ನನಗೆ, ಒಮ್ಮೆ ಪಾಸ್ ಆದರೆ ಹೇಳಿ, ನಾನು ನನಗೆ ಸಲಾಮ್ ಹೊಡಿತೇನೆ. ಯಾಕಂದರೆ ಪಾಸ್ ಆಗುವುದೇ ಇಲ್ಲ. ಯಾಕೆ ಯಾಕೆ ಮೊದಲೇ ಆ ಪ್ಲಾನೆಟನ್ನು ಕೆಡಿಸ್ಕೊಂಡಾಯಿತು, ಆ ಬುಧನನ್ನು ಕೆಡಿಸ್ಕೊಂಡಾಯಿತು, ರೈಟ್ ತಾನೆ? ಅದೇನು ಅಲ್ಲಿ ಆ ಒಂದು ವಾಕ್ ಲೆವೆಲಲ್ಲಿ, ಅಂದರೆ ನೀವು ಮಾತಾಡೋ ಮೂಮೆಂಟಲ್ಲಿ ಅದು ಅತ್ಯುತ್ತಮವಾದ ರಿಸಲ್ಟ್ ಕೊಡಬೇಕು. ಈಗ ಎಲ್ಲಿ ರಿಸಲ್ಟ್? ಯಾಕಂದರೆ ಮೊದಲೇ ಕೆಡಿಸ್ಕೊಂಡು ಬಿಟ್ಟಿದ್ದೀರಿ ತಾನೆ, ಅರ್ಧ ಆಗುತ್ತೆ ನಿಮಗೆ. ಸೊ ಅರ್ಧ ಅದಕ್ಕೋಸ್ಕರ ಮನೆಯಲ್ಲಿ ಯಾವುದೇ ಕಾರಣ ಕೂಡ ನಾನು ಹೇಳೋದಾದರೆ ಬೇರೆಯವರ ವಿಚಾರಗಳನ್ನು ತಂದು ಚರ್ಚೆ ಮಾಡಬೇಡಿ. ಅದು ನಮಗೆ ಬೇಡದ ವಿಚಾರ. ಅವರಷ್ಟಕ್ಕೆ ಇರ್ತಾರೆ, ನಿಮ್ಗೇನು ಮಾಡಲಿಕ್ಕಿದೆ, ನೀವು ನಿಮ್ಮದನ್ನು ನೋಡ್ಕೊಳ್ಳಿ ಅಷ್ಟೇ, ನಾವು ನಮ್ಮದನ್ನೇ ನೋಡಿ. ಯಾಕೆ ಯಾಕಂದರೆ ನೀವೇನೇ ಮಾತಾಡಿದ್ರೆ ಒಂದು ಪ್ಲಾನೆಟ್ಸ್ ಅಂತೂ ಅಲ್ಲಿ ಪ್ರಭಾವಕ್ಕೆ ಒಳಗಾಗಿಯೇ ಆಗುತ್ತೆ, ರೈಟ್ ತಾನೆ? ಯಾರನ್ನೋ ಇನ್ಸಲ್ಟ್ ಮಾಡಿದೆ, ಈಗ ಪಕ್ಕದ ಮನೆಯವರನ್ನು ಇನ್ಸಲ್ಟ್ ಮಾಡಿದಾಗ ನಿಮ್ಮ ಜಾತಕದ ಥರ್ಡ್ ಹೌಸ್ ಹೌದಲ್ವಾ, ಥರ್ಡ್ ಹೌಸ್ ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಮನೆಯವರ ಪರಾಕ್ರಮ ಸ್ಥಾನ ಹೊರಟೋಯ್ತು. ಈಗ ಕಮ್ಯುನಿಕೇಷನ್ ಏನು ಮಾಡಬೇಕು, ನಿಮ್ಮ ಮಗ ಇಂಟರ್ವ್ಯೂ ಕೊಡಬೇಕು ಅಲ್ಲಿ ಹೋಗಿ, ನಿಮ್ಮ ಮಗ ಇಂಟರ್ವ್ಯೂಗೆ ಆನ್ಸರ್ ಮಾಡಬೇಕು,
ಆಗೋದಿಲ್ಲ, ಅದು ಅದಾಗೋದಿಲ್ಲ, ಅದು ಇದು ಯಾರು ಮಾಡ್ಕೊಂಡಿದ್ದಾಗೆ ಸಮಸ್ಯೆ, ನಾನಾ ನೀವಾ, ನೀವು ತಾನೇ, ನಿಮಗೆ ಬೇಕಿತ್ತ ಇದೆಲ್ಲ ಬೇಡ ತಾನೇ, ಸುಮ್ಮನೆ ಇರಬೇಕು ಮನೇಲಿ, ರೈಟ್ ತಾನೇ? ಆ ಕಮ್ಯುನಿಕೇಷನ್ ಅದಕ್ಕೆ ಹೇಳು, ಜೆಂಟಲ್ಮ್ಯಾನ್ ರೀತಿಯನ್ನು ಫಾಲೋ ಮಾಡಬೇಕು, ನೀವು ಜೆಂಟಲ್ಮ್ಯಾನ್ ಆಗಿ ಇರಬೇಕು ಅಂದರೆ ನಿಮಗೆ ಯಾವುದೇ ಆಬ್ಸ್ಟಕಲ್ಸ್ ಬರುವುದೇ ಇಲ್ಲಲ್ವಾ. ಹಲೋ, ನೀವೇನು ಬೇಕಾದ್ರೂ ಮಾಡಿ, ರೈಟ್ ತಾನೆ? ಓಕೆನಾ? ಸೊ ದಯವಿಟ್ಟು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡದೆ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನಿಮಗೆ ಈಗ ಹಣಕಾಸಿನ ಅಲ್ವಾ ಎಲ್ಲರಿಗೂ ಮೇಜರ್ ಪ್ರಾಬ್ಲಮ್ನ ಹಣಕಾಸಿನ ಸಮಸ್ಯೆ. ಯಾಕೆ ಆಗ, ಯಾಕಂದರೆ ಮನೆಯಲ್ಲಿ ಇರತಕ್ಕಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿ ಮಧ್ಯೆ, ರೈಟ್ ತಾನೆ? ತುಂಬಾ ಜಗಳ, ಇರಿಟೇಷನ್, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಒಬ್ಬರು ಬಾಯಿ ತೆರೆದ್ರೆ ಸೊ ಮತ್ತೊಬ್ಬರಿಗೆ ಸಮಸ್ಯೆ, ಒಬ್ಬರು ಬಾಯಿ ತೆರೆ ಮತ್ತೊಬ್ಬರು ಸಮಸ್ಯೆ, ಮತ್ತು ಜಗಳ ಸ್ಟಾರ್ಟ್ ಆಯಿತಲ್ಲಿ. ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ, ಮನೆಯಲ್ಲಿರುವಂತಹ ದಕ್ಷಿಣ ಭಾಗದ ಎನರ್ಜಿ ಅಂದರೆ ನಿಮ್ಮ ದಕ್ಷಿಣದ ಭಾಗಕ್ಕೆ ಮಂಗಳನ ಆಧಿಪತ್ಯ, ಈ ಮಂಗಳನ ಎನರ್ಜಿ ಏನುಂಟು ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಂಗಳನ ಎನರ್ಜಿ ಡೌನ್ ಆದಾಗ ಏನಾಯಿತು, ನಿಮಗೆ ಒಂದನೇದಾಗಿ ಅಜೀರ್ಣದ ಪ್ರಾಬ್ಲಮ್ ಕಾಡುತ್ತೆ, ಡೈಜೆಷನ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎರಡನೇದಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಯಾರು ಏನು ಮಾತಾಡ್ತಾರಂತ, ಎದುರಿನವರು ಏನು ಮಾತಾಡ್ತಾರೆ, ನೀವೇನು ಮಾತಾಡ್ತಾರೆ, ಸೊ ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಇಂಥ ಒಂದು ಪರಿಸ್ಥಿತಿ. ಇಲ್ಲೇನಾಗುತ್ತೆ, ಯಾವುದೇ ಒಂದು ರೀತಿಯಲ್ಲಿ ಕೂಡ ನಿಮಗೆ ಹಣಕಾಸು ಅಂತೂ ವೀಕ್ ಆಯ್ತು. ಈಗ ಕುಜ ಅಂದ್ರೇನು, ಬೆಂಕಿ, ಅಗ್ನಿಯಾತ ಅಲ್ವಾ, ಅಗ್ನಿ ಹೇಗಿರ್ತದೆ, ಅಗ್ನಿ ಯಾವತ್ತಿದ್ರು ಕೂಡ ಮೇಲ್ಮುಖವಾಗಿ ಉರಿಯುತ್ತೆ, ರೈಟ್ ತಾನೆ? ಹಾಗಾದರೆ ನಿಮಗೆ ಲೈಫಲ್ಲಿ ಎತ್ತರಕ್ಕೆ ಸಾಗಬೇಕಂದಾಗ ಮಂಗಳನ ಎನರ್ಜಿ ಇಲ್ಲದೆ ನೀವು ಎತ್ತರಕ್ಕಂತೂ ಹೋಗುವಾಗಿಲ್ಲ. ಯಾಕಂದರೆ ಪ್ರೆಷರ್ ಕ್ರಿಯೇಟ್ ಮಾಡುವ ಯಾರು ಇರ್ತಾನೆ, ಅದು ಮಂಗಳನೇ ಇರ್ತಾನೆ. ಪ್ರೆಷರ್ ಕ್ರಿಯೇಟ್ ಮಾಡುವ ಮಂಗಳನೇ, ಬೇರೆ ಯಾರು ಕೂಡ ಅಲ್ಲ. ಆತ ಪ್ರೆಷರ್ ಕ್ರಿಯೇಟ್ ಮಾಡಿಲ್ಲ, ಆತ ನಿಮಗೆ ಮೇಲ್ಮುಖವಾಗಿ ಸಾಗಲಿಕ್ಕೆ ಆ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡಿಲ್ಲ. ಸೊ ಮೇಲೆ ಹೋಗ್ಲಿಕ್ಕೇನಿಲ್ಲ ತಾನೆ, ಆ ಮನೆಯಲ್ಲಿ ಯಾರೇ ಇದ್ರು ಕೂಡ ಸಮಸ್ಯೆ ಅನುಭವಿಸ್ಬೇಕು ತಾನೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸನ್ನು ದೂರ ಮಾಡಲಿಕ್ಕೆ ಈ ಲಕ್ಷ್ಮೀ ಸ್ತೋತ್ರದ ಪಠನೆ, ಲಕ್ಷ್ಮಿಯ ಪಠನೆ, ಲಕ್ಷ್ಮಿಯ ಪೂಜೆ, ದೇವಸ್ಥಾನ ಸುತ್ತು ಬರೋದು ಒಂದು ಲೆಕ್ಕದಲ್ಲಿ ಓಕೆ. ಅದಕ್ಕಿಂತಲೂ ಹೆಚ್ಚಾಗಿ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗೋದು, ಇದು ಬಹಳ ಫೇವರಬಲ್ ಅಂತ. ಯಾವಾಗ ಗಂಡ ಹೆಂಡತಿ ಮಧ್ಯೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಯಿತು, ಅವರು ಒಬ್ಬರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು, ಅವ್ರು ಚೆನ್ನಾಗಿರ್ತಾರೆ, ಲೈಫನ್ನು ಯಾವುದೋ ಒಂದು ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ನಿಮಗೆ ಬೇರೆ ಸ್ತೋತ್ರನೇ ಬೇಕಾಗಿಲ್ಲ. ನನ್ನ ಲೆಕ್ಕದಲ್ಲಿ ಇದು ದೇವಸ್ಥಾನಕ್ಕೆ ಹೋಗೋದು ನನ್ನ ಲೆಕ್ಕದಂದು ಬೇಕಾಗಿಲ್ಲ, ಮನೆಯಿಂದ ಸರಿಯಾಗಿ ಹೋಗುತ್ತೆ, ಏನು ಸಮಸ್ಯೆ ಇಲ್ಲ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡ್ತು, ಈಗ ನೀವು ಆ ಒಂದು ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ನೀವು ದೇವಸ್ಥಾನಕ್ಕೆ ಹೋಗಿ ಬೇಡ ಅಂತ ಹೇಳಿದ್ರೆ ಜಸ್ಟ್ ಒಂದು ಉದಾಹರಣೆ ಕೊಟ್ಟದ್ದು ನಿಮಗೆ, ರೈಟ್ ತಾನೆ? ಓಕೆನಾ? ಯಾಕಂದರೆ ನೀವು ಯಾವಾಗ ಪತಿ ಪತ್ನಿ ಮಧ್ಯೆ ಈ ರೀತಿಯಾದ ಜಗಳ ಇರ್ತದೆ, ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಏನು ಮಾಡೋಕೆ ಗೊತ್ತಾಗೋದಿಲ್ಲ, ಬೆಳಿಗ್ಗೆ ಎದ್ರೇ ಸ್ಟಾರ್ಟ್ ಆಯ್ತು ಈಗ ಅಲ್ವಾ, ಸೊ ಇಂಥ ಪರಿಸ್ಥಿತಿ ಇರುವಾಗ ನೀವು ಬೇರೆ ಏನು ಮಾಡಿದ್ರು ಕೂಡ ಪ್ರಯೋಜನಕ್ಕಂತೂ ಬರಲಿಕ್ಕಿಲ್ಲ. ಯಾಕಂದರೆ ನಿಮ್ಮ ಮೂಲ ಸ್ಥಾನ ಏನೋ ಅದೇ ಸರಿ ಇಲ್ಲ, ಈಗ ಏನು ಮಾಡ್ತೀರಾ, ರೈಟ್? ಅರ್ಥ ಆಗುತ್ತೆ ನಿಮಗೆ? ಸೊ ಹಾಗಾದ್ರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಪಡಿಬೇಕು, ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟ್ ಬೇಕು ನಮಗೆ ಅಂದವರು ಯಾರೇ ಇದ್ದರೂ ಕೂಡ ಆ ಮಂಗಳನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕಪ್ಪ. ಮಂಗಳ ಅಂದರೆ ನೀವು ಏನು ಮಾಡ್ತೀರಾ, ನಿಮ್ಮ ಒಂದು ಫೈಟಿಂಗ್ ಮುಖಾಂತರ ಮಂಗಳನ ಎನರ್ಜಿಯನ್ನು ಡೌನ್ ಮಾಡ್ಕೊಳ್ತೀರಾ. ಹಾಗೇನಾಗುತ್ತೆ, ಮಂಗಳ ಆರಿ ಹೋಗ್ತಾನೆ, ಜಲತತ್ವ ಏನುಂಟು ಅದು ವಿಪರೀತ ರೀತಿಯಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಯಾಡಾಗಿ ವರ್ಕ್ ಆಗುತ್ತೆ. ಹಾಗೇನಾಗುತ್ತೆ, ನಿಮ್ಮ ಹಣಕಾಸು ವಿಶೇಷ ರೀತಿಯಲ್ಲಿ ಎಲ್ಲಿಗೆ ಹರಿದು ಹೋಗುತ್ತೆ, ಅಥವಾ ಹಾಸ್ಪಿಟಲ್ಗೆ ಹರಿದು ಹೋಗುತ್ತೆ, ಅಥವಾ ಇನ್ನಿತರ ಕಡೆಗೆ ಹರಿದು ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾರಿಗೆಲ್ಲ ಇಂಥ ಸಮಸ್ಯೆ ಉಂಟು ಹೌದಾ ಅಲ್ವಾ ಅಂತ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏನು ಪರಿಹಾರ ಮಾಡಬೇಕು, ಗಂಡ ಹೆಂಡತಿ ಜಗಳ ಮಾಡೋದನ್ನು ಕ್ಲೋಸ್ ಮಾಡಿ ಅಷ್ಟೇ, ಬೇರೇನು ಬೇಕಾಗಿಲ್ಲ. ಅದು ದೊಡ್ಡ ಮಟ್ಟಿನ ಪರಿಹಾರ, ಅದಾದ ನಂತರ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ, ರೈಟ್ ತಾನೆ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಅಮ್ಮ, ನಮಸ್ತೆ. ನಂದು ಮೊಮ್ಮಗಳ ಬಗ್ಗೆ ಕೇಳಬೇಕಿತ್ತು ನಿಮಗೆ. ನಿಮ್ಮ ಹೆಸರು ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾಯಿ? ಅದಕ್ಕೆ ನನ್ನ ಮೊಮ್ಮಗಳದ್ದು 11/3/2017 ಆದ್ಯಲಕ್ಷ್ಮಿ ಅಂತ. ಸಮಯ ಹೇಳಿಮ್ಮ. ಸಮಯ ಹೇಳಿಮ್ಮ. ರಾತ್ರಿ 11:45 ಅವಳದು. ಓಕೆಮ್ಮ. ಹುಟ್ಟಿದ್ದೆಲ್ಲಿಮ್ಮ ಅವರು? ಅವ್ರು ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ ಲೇಡಿ ಕೋಶನ್ ಆಸ್ಪತ್ರೆ. ಓಕೆ, ಅವ್ರಿಗೆ ಹೆಸರೇನು ಇಟ್ಟಿಲ್ವಮ್ಮ? ಆದ್ಯಲಕ್ಷ್ಮಿ ಅಂತ. ಓಕೆ, ನಿಮ್ಗೆ ಹೆಸರು ಇಟ್ಟಿದ್ಯಲ್ವಮ್ಮ? ಏನಮ್ಮ ಹಾ 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 ಅಂತ ಹೇಳ್ತೀರಾ. ಆ ಮೊದಲು ಒಂದು ಕೆಲಸ ಮಾಡಿ, ಏನು ಗೊತ್ತಾ, ನಿಮ್ಮ ಮನೆಯಲ್ಲಿ ಆ ಒಂದು ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಅಮ್ಮ, ಸೌತ್ ಈಸ್ಟ್ ಕಾರ್ನರ್ ಮನೆಯಿಂದ ಹೊರಗಿದೆಯಮ್ಮ ಅದು, ಅಂದರೆ ಅದು ಎಕ್ಸ್ಟೆನ್ಷನ್ ಆಗಿದೆಯಾ? ಸೌತ್ ಈಸ್ಟ್ ಅಂದರೆ ಅಗ್ನಿ ಮೂಲೆ ಅಮ್ಮ, ಅಡುಗೆ ಮನೆ, ಅಡುಗೆ ಮನೆ ಎಕ್ಸ್ಟೆನ್ಷನ್ ಅಮ್ಮ ನಿಮ್ಮದು, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನೀರು ಹೋಗ್ತಾ ಉಂಟು, ರೈಟಾ? ಸೊ ಅದಕ್ಕೆ ಹಾ 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 ಅಂತ ಇರ್ತೀರಿ, ನಿಮಗೆ ಅರ್ಥನೇ ಆಗ್ತಾ ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ, ರೈಟಾ? ಹಾಂ, ಓಕೆ, ಪರವಾಗಿಲ್ಲ. ಈಗ ಕೇಳಿಮ್ಮ, ನಿಮ್ಮ ಮೊಮ್ಮಗಳ ಬಗ್ಗೆ ನಿಮ್ಮ ಮೊಮ್ಮಗಳ ಬಗ್ಗೆ ಏನು ತಿಳ್ಕೊಳ್ಬೇಕಮ್ಮ? ಸಣ್ಣ ಮಗು ಅದು, ನಾನು ಏನು ಹೇಳಿ, ಇದ್ರಲ್ಲಿ ಆರೋಗ್ಯ ಬಿಟ್ಟರೆ ಬೇರೆ ಏನು ಹೇಳಿಕೊಂಟಮ್ಮ ನಮಗೆ, ಹೇಳಿ. ನನಗೆ ಅವ್ಳ ಕಾರಣಾಂತರದಿಂದ ಅವಳೀಗ ಅವಳ ಅಕ್ಕನ ಮಕ್ಕಳು ತಗೊಂಡು ಹೋಗಿ ಅಲ್ಲಿ ಇಟ್ಕೊಂಡಿದ್ದಾರೆ, ನನ್ನ ಸೊಸೆ ಡೆತ್ ಆದ್ಮೇಲೆ. ಓಕೆ, ನಿಮ್ಮ ನಿಮ್ಮ ಆಫೀಸಿಗೆ ಬಂದಿದ್ದೆ ಒಂದು 5 ವರ್ಷದ ಹಿಂದೆ. ಓಕೆ, ನಿಮಗೆಲ್ಲ ಒಳ್ಳೇದೇ ಆಗಿದೆ, ಸರಿ, ಅದಕ್ಕೋಸ್ಕರ ಈ ವಿಷಯಕ್ಕೋಸ್ಕರ ಮಾತಾಡ್ತಾ ಇರೋದು ನಾನು. ಅಥವಾ ಏನು ಬೇಕಮ್ಮ ನಿಮ್ಗೆ? ಈಗ ಅವರು ತೆಗೆದುಕೊಂಡು ಇಟ್ಟಿದ್ದಾರೆ, ಏನಾಗಬೇಕಮ್ಮ ನಿಮ್ಗೆ? ಈಗ ನನಗೆ ನನ್ನ ಮೊಮ್ಮಗಳು ಬರಬೇಕು ಸರ್.
ಹಾಗೆ ಆ ರೀತಿಯಾಗಿ ರೈಟ್ ತಾನೆ. ಹಾಗಾದ್ರೆ ನಾನೀಗ ಹೇಳಿದೆಲ್ಲ ನಿಮ್ಮ ಸೌತ್ ಈಸ್ಟ್ನ ಸರಿ ಮಾಡ್ಕೊಳ್ಳಿಮೆ, ಏನಲ್ಲಿ ನೀರು ಹರಿದು ಹೋಗ್ತಾ ಉಂಟಮ್ಮ ಅದನ್ನು ಸರಿ ಮಾಡ್ಕೊಳ್ಬೇಕು, ನನಗೆ ಅಗತ್ಯ ಉಂಟು, ಇಲ್ಲಾಂದ್ರೆ ಅದು ಹೋಗುತ್ತೆ ಅಂತ ಒಂದು ಇಂಡಿಕೇಷನ್. ಎರಡನೇದಾಗಿ ಏನಾಗುತ್ತೆ, ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ಅದು ಕೂಡ ಸರಿ ಅಂದರೆ ಆ ಪಾರ್ಟೇ ಸರಿ ಇಲ್ಲ ಅಂತ ಆಯ್ತಮ್ಮ. ಆ ಪಾರ್ಟೇ ಎಲ್ಲೊಂದು ಕಡೆ ತೊಂದರೆಗೊಳಗಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತೀನಿ, ವಾಸ್ತು ಬಗ್ಗೆ ಸ್ವಲ್ಪ ಏನಾದರೂ ಗೊತ್ತಿದ್ರೆ ಅದರ ಬಗ್ಗೆ ಯಾರಾದರೂ ಚರ್ಚೆ ಮಾಡಿ ಅದರಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ. ನಿಮ್ಮ ಮೊಮ್ಮಗಳು ನಿಮ್ಮ ಮನೆಗೆ ಬರ್ಬೋದಂತ ಒಂದು ಇಂಡಿಕೇಷನ್ ಉಂಟಮ್ಮ. ಇನ್ನೊಂದು ವಿಚಾರ ಏನಂದ್ರಮ್ಮ, ನಿಮ್ಮ ಮನೆಯಲ್ಲಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ರೈಟ್ ತಾನೆ. ಆ ಜಗಳ, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡಿದೆ, ಎನರ್ಜಿಯನ್ನು ಡಿಪ್ಲೀಟ್ ಮಾಡಿಬಿಟ್ಟಿದೆ, ತೊಂದರೆ ಕ್ರಿಯೇಟ್ ಮಾಡಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ತಾಯಿ. ಸೊ ಅದನ್ನು ಮಾಡಿಕೊಳ್ಳಿ, ಮೇ ಬಿ ಅದು ಒಳ್ಳೆ ವರ್ಕ್ ಆಗುವಂಥ ಸಾಧ್ಯತೆ ಇರ್ತದೆ ನಿಮಗೆ. ಮೊದಲನೇದಾಗಿ ಏನು ಮಾಡಬೇಕು, ಆ ನಿಮ್ಮ ಮೊಮ್ಮಗಳ ಫೋಟೋ ಇದ್ದರೆ ಆ ಫೋಟೋವನ್ನು ಒಂದು ಫೋಟೋ ನೈಋತ್ಯದ ಭಾಗದಲ್ಲಿ ಹಾಕ್ಕೊಳ್ಳಿಮ್ಮ. ಮನೆಯ ನೈಋತ್ಯದ ಭಾಗದಲ್ಲಿ ನಿಮ್ಮ ಆದ್ಯಲಕ್ಷ್ಮಿಯ ಫೋಟೋವನ್ನು ಹಾಕ್ಕೊಳ್ಳಿಮ್ಮ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಫೋಟೋವನ್ನು ಅವರಿಗೆ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗದಲ್ಲಿ ಹಾಕ್ಕೊಳ್ಳಿಮ್ಮ. ಆನಂತರ ಪಶ್ಚಿಮದ ಭಾಗದಲ್ಲಿ ಒಂದು ವಿಷ್ಯ ಬರೀರಿಮ್ಮ, ಆದ್ಯಲಕ್ಷ್ಮಿ ನನ್ನ ಕೈ ಸೇರಿದ್ದಾಳೆ, ಆದ್ಯಲಕ್ಷ್ಮಿ ನನ್ನ ಬಳಿ ಬಂದಿದ್ದಾಳೆ, ಇಷ್ಟು ವಿಷಯನ ಬರೆದು ಅಲ್ಲಿ ಅಂಟಿಸಿ ಬಿಡಿಮ್ಮ. ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟಮ್ಮ. ಅರ್ಥ ಮಾಡ್ಕೊಳ್ಳಿ ತಾಯಿ, ಒಳ್ಳೆದಾಗ್ಲಿ, ಓಕೆನಾ? ಸರಿ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ, ರೈಟ್ ತಾನೆ? ಈಗಷ್ಟೇ ಪೂಜನ ಬಗ್ಗೆ ಮಾತಾಡಿದೆ. ಸೊ ಈ ರೀತಿಯೆಲ್ಲ ಬರುತ್ತಲ್ಲ ನಿಮ್ಮ ಮಾತಿನಲ್ಲಿ, ಹಾಂ ಹಾಂ, ಅದೇ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಅಂದರೆ, ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಕಾರಣ ಒಂದೇ, ಕಾರಣ ಬೇರೆ ಏನು ಕೂಡ ಇಲ್ಲ, ನಿಮ್ಮ ದಕ್ಷಿಣದ ಭಾಗ ಸರಿ ಇಲ್ಲ ಅಷ್ಟೇ, ಬೇರೆ ಏನಿಲ್ಲ ಅಲ್ವಾ? ಕೆಲವರೆಲ್ಲ ಮಾತಾಡುವಾಗ ಅಲ್ಲೇ ನಿಲ್ಲಿಸಿಬಿಡ್ತಾರೆ, ಸರ್ ಸರ್ ಹಾಂ. ಸೊ ಇಲ್ಲ ಅಲ್ವಾ? ಸೊ ಅದೇನು ಜಲತತ್ವ ಜಾಸ್ತಿ ಆಗಿದೆ ಮನೆಯಲ್ಲಿ ಅಂತ ಅರ್ಥ ಅಲ್ವಾ? ಜಲತತ್ವ ಜಾಸ್ತಿ ಆಗಿದೆ, ಅಗ್ನಿ ವೀಕ್ ಆಗಿದೆ, ಅದಕ್ಕೆ ಅಂಥ ಮಾತು ಬರ್ತೊಂಡು ಅವ್ರ ಮೇಲೆ ಜಲ ಹರಿದಾಗೇ ಮಾತು ಕೂಡ ಆಡ್ತಾರೆ ಅವ್ರು, ರೈಟಾ? ಓಕೆನಾ? ಸೊ ಇದೆಲ್ಲ ಟೆಕ್ನಿಕಲ್ ಪಾಯಿಂಟ್ ಅಂತ ಹೇಳ್ತೇನೆ. ಸೊ ಇದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ, ವರ್ಕ್ ಆಗಿದೆ, ರೈತಾನೆ? ಓಕೆನಾ? ಹಾಗಾದರೆ ಹಣಕಾಸಿನ ವಿಚಾರ ಸಮಸ್ಯೆ ಇದ್ದಾಗ ನಾನು ಹೇಳ್ತೀನಿ, ಮೊತ್ತ ಮೊದಲನೇದಾಗಿ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಏ, ಲೈಫಲ್ಲಿ ನೀವು ಎಂಜಾಯ್ ಮಾಡಲಿಕ್ಕೆ ಬಂದಿದ್ದೀರಾ ಲೈಫಲ್ಲಿ ಅಲ್ವಾ? ಯಾರು ಫೈಟಿಂಗ್ ಮಾಡಲಿಕ್ಕೆ ಅಂತ ಬಂದಿಲ್ಲ ತಾನೆ? ಭಗವಂತ ಫೈಟಿಂಗ್ ಮಾಡಲಿಕ್ಕೆ ಅಂತ ಕಳಿಸಿಲ್ಲ ನಿಮ್ಮನ್ನು ಅಲ್ವಾ? ಒಂದು ಸಣ್ಣ ಸಣ್ಣ ವಿಚಾರನ ಇಟ್ಕೊಂಡು ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಾ? ಹೆಂಡತಿ ಅದು ಮಾಡಿಕೊಟ್ಟಿಲ್ಲ, ಇದು ಮಾಡಿಕೊಟ್ಟಿಲ್ಲ, ಸಾಕ್ಸ್ ಕೊಟ್ಟಿಲ್ಲ, ಶೂ ಕೊಟ್ಟಿಲ್ಲ, ಏ ಅದು ಯಾಕೆ ಅಷ್ಟೆಲ್ಲ ತೊಂದರೆ ಅನುಭವಿಸ್ತೀರಾ ನೀವು ಬೆಳಿಗ್ಗೆ ಎದ್ದುಕೊಂಡು? ಅಲ್ವಾ, ಎಷ್ಟು ಅಷ್ಟು ನಿಮ್ಮ ಮನಸ್ಸನ್ನಕ್ಕೆ ಕೆಡಿಸ್ಕೊಳ್ತೀರಾ ಬೆಳಿಗ್ಗೆ ಇಟ್ಕೊಂಡು, ರೈಟ್ ತಾನೆ? ಸೊ ಇಂಥ ಪರಿ ಓಕೆ. ಸೊ ಇದೆಲ್ಲ ಬೇಕಾ? ಬೇಡ ತಾನೆ? ಹಾಗಾದರೆ ಎಂಜಾಯ್ ಮಾಡಲಿಕ್ಕೆ ಕಲೀರಿ. ಇವತ್ತು ಲೈಫಲ್ಲಿ ಯಾಕೆ ಬಂದಿದ್ದೀರಾ? ಎಂಜಾಯ್ ಮಾಡಲಿಕ್ಕೆ. ನಿಮ್ಗೆ ಏನು ಬೇಕು ಅದನ್ನು ಮಾಡಿ ತಿನ್ನಬೇಕು, ಏನು ಬೇಕು ಎಲ್ಲಿಗೆ ಹೋಗಬೇಕು ಹೋಗಬೇಕು ಅಲ್ವಾ? ಎಷ್ಟು ನಿಮಗೆ ಎಂಜಾಯ್ಮೆಂಟ್ ಬೇಕು ಮನೆಯಲ್ಲಿ ಅದನ್ನು ನೀವು ಮಾಡಬೇಕು. ಆಗಲೇ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಶಾಂತಿ ನೆಲೆಸುತ್ತೆ. ಆನಂತರ ನೀವು ಆ ಒಂದು ಪರ್ಫೆಕ್ಟ್ ಆದ ಲೈಫಲ್ಲಿ ಹೋಗ್ತಾ ಇದ್ದೀರಾ, ಪರಮಾತ್ಮ ಸಮೇತ ಅದರ ಬಗ್ಗೆ ಖುಷಿಯಾಗಿಬಿಡ್ತಾನೆ. ಅಂದರೆ ಏನಾಗುತ್ತೆ, ನೀವು ಎಷ್ಟು ಖುಷಿಯಲ್ಲಿರ್ತೀರಾ ಆತ್ಮ ಖುಷಿಯಾಗಿಬಿಡ್ತಾನೆ. ಆತ್ಮ ಎಷ್ಟು ಖುಷಿಯಾಗ್ತೀರಾ ಅಷ್ಟು ಆತ್ಮ ಪರಮಾತ್ಮನ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗ್ತಾನೆ. ಆಗ ನೋಡಿ, ಲೈಫಲ್ಲಿದ್ದಂಥ ಎಷ್ಟೆಲ್ಲ ಅಬ್ಸ್ಟಕಲ್ಸ್ ಅಥವಾ ತೊಂದರೆಗಳು ಅಡೆತಡೆಗಳು ಎಲ್ಲವೂ ಕೂಡ ದೂರ ಅಲ್ಲಿಗೆ ಸ್ಟಾರ್ಟ್ ಆಗ್ತವೆ. ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ದಾನೆ. ಹೌದಾ ಅಲ್ವಂತ ಗೊತ್ತಾಗುತ್ತೆ ನಿಮಗೆ, ರೈಟ್ ತಾನೆ? ಹಾಗಾದ್ರೆ ಇವತ್ತು ಯಾರೆಲ್ಲ ಹಣಕಾಸಿನ ವಿಷಯ ಸಮಸ್ಯೆ ಉಂಟಂದ್ರೆ, ಮೊತ್ತ ಮೊದಲನೇದಾಗಿ ನೀವು ಸರಿಯಾಗಿ, ಅಷ್ಟೇ, ನೀವು ಸರಿಯಾಗಿ ಅದು ಓಕೆನಾ? ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಈಗ ನೀವೇನು ಎಣಿಸ್ತೀರಾ, ಇದು ಮದುವೆ ಆದವರಿಗೆ, ಈಗ ಮದುವೆ ಆಗದವರಿಗೂ ಹಣಕಾಸಿನ ಸಮಸ್ಯೆ, ಅದಕ್ಕೇನು ಮಾಡಲಿ? ಸೊ ಮನೆಯಲ್ಲಿ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ತಾನೆ. ತಾಯಿ ಜೊತೆಗೆ, ತಂದೆ ಜೊತೆಗೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ದೂರ ಮಾಡಬೇಕು ತಾನೆ. ಜಗಳ ಮಾಡಬಾರ್ದು ತಾನೆ ಮನೆಯಲ್ಲಿ ಇದ್ದುಕೊಂಡು. ಸೊ ಇದನ್ನು ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಗ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ, ರೈಟ್ ತಾನೆ? ಸೊ ಇದು ಮೇಷಲಗ್ನದವರ ಬಗ್ಗೆ ವಿಶೇಷ ರೀತಿಯಲ್ಲಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಮೇಷಲಗ್ನದವರಿಗೆ ಯಾವಾಗ ಒಂದು ಕಾರ್ಯಕ್ಷೇತ್ರ ಮತ್ತು ಫೈನಾನ್ಷಿಯಲ್ ಲೆವೆಲ್ ಪ್ರಾಬ್ಲಮ್ ಇದ್ದಾಗ ಶನಿಗೆ ಬೇಕಾಗಿ ಪರಿಹಾರ ಹೇಳಿದ್ದಾನೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಸ್ ದ ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಅದೇ ರೀತಿ ಇವರಿಗೆ ನಮ್ಮ ಮೇಷಲಗ್ನದವರಿಗೆ ಹಣಕಾಸಿನ ವಿಚಾರಕ್ಕೆ ಬಂದಾಗ, ಹಣಕಾಸನ್ನು ಹೆಚ್ಚಾಗಿ ಇವರು ಎಲ್ಲಿ ಖರ್ಚು ಮಾಡಿರ್ತಾರೆ, ಅಥವಾ ಹೋಟೆಲ್ ರೆಸ್ಟೋರೆಂಟ್ ತಿನ್ನಲಿಕ್ಕೆ ಫ್ರೆಂಡ್ಸಿಗೆ, ಇವರಿಗೆಲ್ಲ ಖರ್ಚು ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಂದರೆ ಫ್ರೆಂಡ್ಸಿಗಂತೂ ತುಂಬಾ ಖರ್ಚು ಮಾಡ್ತಾರೆ ಇವರೆಲ್ಲ, ರೈಟ್ ತಾನೆ? ಪಾರ್ಟಿ ಮಾಡ್ತಾರೆ, ಹಣಕಾಸು ಇವ್ರಿಗೆಲ್ಲ ಬೇಕು. ಇವರು ಸ್ವಲ್ಪ ಟೇಸ್ಟಿ ಪರ್ಸನ್ ಆಗಿರ್ತಾರೆ. ಯಾರು ಮೇಷಲಗ್ನ ಟೇಸ್ಟಿ ಪರ್ಸನ್, ಇವರಿಗೆ ಟೇಸ್ಟ್ ಸ್ವಲ್ಪ ಜಾಸ್ತಿನೇ. ವೆರೈಟಿ ವೆರೈಟಿ ಬೇಕಾಗುತ್ತೆ, ಬಿಸಿ ಬಿಸಿ ಬೇಕಾಗುತ್ತೆ ಅಲ್ವಾ? ಅದೇ ಬೇಕು ಇವರಿಗೆ. ಅಂಥದ್ದನ್ನು ಮಾಡಿ, ಅದು ತಪ್ಪಂತ ಖಂಡಿತ ಹೇಳಲ್ಲ ನಾನು, ಪರವಾಗಿಲ್ಲ, ನೀವು ಮಾಡಿಕೊಳ್ಳಿ. ಬಟ್ ಹಣ ಬರ್ಬಾದ್ ಮಾಡಬೇಡಿ ಅಂತ ಹೇಳಿ, ಹಣ ಬರ್ಬಾದಾಗಿ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕಿ ಅಂತ ಹೇಳಿದೆ. ಅದ್ರ ಜೊತೆಗೆ ಸ್ವಲ್ಪ ಹಣವನ್ನು ಬ್ಯಾಂಕಲ್ಲಿ FD ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತದೆ. ಇನ್ನೂ ಎಷ್ಟೆಲ್ಲ ಎಂಜಾಯ್ ಮಾಡಬೇಕಪ್ಪ ನೀವು ಮಾಡಿ. ಹೆಚ್ಚಾಗಿ ಏನಾಗುತ್ತೆ, ಫ್ರೆಂಡ್ಸ್ ಲೆವೆಲಲ್ಲೇ ಎಂಜಾಯ್ ಮಾಡಿರ್ತಾರೆ, ಫ್ರೆಂಡ್ಸಿಗೆ ಸಂಬಂಧಪಟ್ಟನ್ನೇ ತಿನ್ನಿಸ್ತಾರೆ, ಫ್ರೆಂಡ್ಸಿಗೇನೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಮನೆಯವರಿಗಿಂತಲೂ ಹೆಚ್ಚಾಗಿ ಫ್ರೆಂಡ್ಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಹಣಕಾಸಿನ ವಿಚಾರ ಕೂಡ ಕೆಲವೊಮ್ಮೆ ಏನಾಗುತ್ತೆ, ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಬಿಟ್ಟಾಗ ಕೆಲವರಿಗೆಲ್ಲ ಏನಾಗುತ್ತೆ, ಮೇಷಲಗ್ನದವರಿಗೆ ಅಡುಗೆ ಮಾಡುವಂತಹ ಕಲೆ ಕೂಡ ಒದಗಿರ್ತದೆ. ಚೆನ್ನಾಗಿ ಅಡುಗೆ ಮಾಡ್ತಾರೆ, ಬೇರೆಯವರಿಗೆ ಬಡಿಸ್ತಾರೆ, ಅದರಲ್ಲಿ ಇಂಟ್ರೆಸ್ಟ್ ಕೂಡ ಪಡ್ಕೊಳ್ತಾರೆ. ಕೆಲವರಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಅಡುಗೆ ಮಾಡಲಿಕ್ಕೆ ಬೇಕಾಗಿನ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಹೋಗ್ತಾರೆ. ಇಂಥದ್ದೆಲ್ಲ ಒಂದು ರಿಸಲ್ಟ್ ಅವರ ಪಾಲಿಗೆ ಅಂತೂ ಖಂಡಿತ ಇರ್ತದೆ. ತಪ್ಪಂತೂ ಖಂಡಿತ ಅಲ್ಲ, ನಿಮಗೆ ತುಂಬಾ ಇಂಟ್ರೆಸ್ಟ್
ಒಳ್ಳೆ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಅದರ ಜೊತೆ ಇಂಟ್ರೆಸ್ಟಿಂಗ್ ಇರ್ತದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಪ್ರೊಸೀಡ್ ಆಗ್ತಾರೆ ಅವರೆಲ್ಲ ರೆಸ್ಟೋರೆಂಟ್ ಅನ್ನು ನಡೆಸಿದಾಗ ಕೂಡ ಏನಾಗುತ್ತೆ ಅದು ಒಳ್ಳೆ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ಮುಖದಲ್ಲಿ ಒಳ್ಳೆ ಕಳೆ ಕೂಡ ಇರ್ತದೆ ಯಾವಾಗ ಅವರ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಬಂದಾಗ ವಿಶೇಷ ರೀತಿಯ ಒಂದು ಯಾಕಂದರೆ ಚಂದ್ರನಿಗೆ ಅದು ಉಚ್ಚ ಸ್ಥಾನ ಕೃತಿಕಾ ನಕ್ಷತ್ರ ಬಂದು ಸೂರ್ಯನಿಗೆ ಸಂಬಂಧಪಟ್ಟದ್ದು ಆ ಚಮಕ್ ದಮಕ್ ಬರಲೇಬೇಕು ತಾನೇ ಅದು ಬಂದೇ ಬರ್ತದೆ ಅನ್ನೋ ಇಂಡಿಕೇಷನ್ ಇದೆ ಹಣಕಾಸಿನ ವಿಚಾರದಲ್ಲಿ ಸಮೇತ ಎಷ್ಟೆಲ್ಲ ಆಬ್ಸ್ಟಕಲ್ಸ್ ಉಂಟು ಅದೆಲ್ಲ ದೂರ ಮಾಡ್ಕೊಂಡು ಹೋಗ್ತಾರೆ ಅಂತ ಕೂಡ ಒಂದು ಇಂಡಿಕೇಷನ್ ಇರ್ತದೆ ಬೇಕಾದರೆ ಅದಕ್ಕೆ ಬೇಕಾಗಿ ಖಂಡಿತ ಅವರು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಹೇಗಪ್ಪ ಇರುತ್ತೆ ಅಂತಲ್ವಾ ಅದೇ ರೀತಿ ಇವರಿಗೆಲ್ಲ ಒಡ ಹುಟ್ಟಿದವ್ರ ಜೊತೆಗೆ ರೈತ ಒಡ ಹುಟ್ಟಿದವರಿಗೆ ಹೇಗೆಲ್ಲ ಸಂಬಂಧ ಇರ್ತದೆ ಸ್ವಲ್ಪ ಜಗಳದ ಪರಿಸ್ಥಿತಿ ಒಡ ಹುಟ್ಟಿದವ್ರ ಜೊತೆಗೆ ಬೇಡ ಅಂತ ಹೇಳ್ತೇನೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಅವರನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಇವತ್ತೇನಾಗುತ್ತೆ ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸರೌಂಡಿಂಗ್ಸ್ ಅಲ್ವಾ ನಿಮ್ಮ ಸರೌಂಡಿಂಗ್ಸ್ ಆದರೆ ಅಕ್ಕಪಕ್ಕದ ಮನೆಯವರು ರೈತ ಅಕ್ಕಪಕ್ಕದ ಮನೆಯವರು ಯಾರೇ ಇದ್ದರೂ ಕೂಡ ಒಂದು ಅವರು ಮತ್ತೊಂದು ನಿಮ್ಮ ಒಡ ಹುಟ್ಟಿದವರು ಮತ್ತೊಂದು ನಿಮ್ಮ ಕಮ್ಯುನಿಕೇಷನ್ ಡಿವೈಸ್ ಓಕೆ ಆನಂತರ ನಿಮ್ಮ ಬರವಣಿಗೆ ನಿಮ್ಮ ಸಿಗ್ನೇಚರ್ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಇದೆಲ್ಲ ಬಂದುಬಿಡ್ತು ರೈಟ್ ತಾನೇ ಇದರಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಉಂಟು ಅಂತಾದಾಗ ಅದರ ಮೇಜರ್ ರಿಸಲ್ಟ್ ಎಲ್ಲಿರ್ತದೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಓಕೆ ಆ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನು ಬಹಳಷ್ಟು ಮೇಂಟೈನ್ ಮಾಡಿ ಇಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂಟು ರೈಟ್ ತಾನೇ ಓಕೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಆನಂತರ ನೀವು ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸರೌಂಡಿಂಗ್ಸ್ ಜೊತೆಗೆ ಕೂಡ ನೀವೇನು ಮಾಡಬೇಕಾಗುತ್ತೆ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಆಗ ಹೋಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಪ್ಸಗಳು ದೂರ ಆಗುತ್ತೆ ಈಗ ನನ್ನ ಒಡ ಹುಟ್ಟಿದವ್ರ ಜೊತೆಗೂ ಚೆನ್ನಾಗಿದ್ದೀನಪ್ಪ ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ಚೆನ್ನಾಗಿದ್ದೇನಪ್ಪ ಓಕೆ ಆದರೂ ನನಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಉಂಟು ಹಾಗಾದರೆ ನಿಮ್ಮ ಹೆಸರನ್ನು ಟ್ಯೂನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಹೆಸರನ್ನ ಮೀನಿಂಗ್ ಸರಿ ಇರುವುದಿಲ್ಲ ಅಥವಾ ಅದು ಟ್ಯೂನ್ ಆಗಿರುವುದಿಲ್ಲ ಅಥವಾ ನಿಮ್ಮ ಮೊಬೈಲ್ ನಂಬರ್ ಸರಿ ಇಲ್ಲ ಅಥವಾ ಕೈಯಲ್ಲೇನು ಮೊಬೈಲ್ ಇಟ್ಕೊಂಡಿದ್ರೆ ಆ ಡಿವೈಸೇ ಸರಿ ಇಲ್ಲ ಅಲ್ವಾ ಏನಾದರೂ ಒಂದು ಸಮಸ್ಯೆಗಳನ್ನು ನೀವು ಬೇರೆ ಫರ್ದರ್ ಆಗಿ ನೀವು ಅನುಭವಿಸ್ತಾನೆ ಇರ್ತೀರಿ ಆಗ ಅದನ್ನೆಲ್ಲ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಥವಾ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಥರ್ಡ್ ಹೌಸ್ ಬಂದು ರಿಲೇಟೆಡ್ ಟು ಕಮ್ಯುನಿಕೇಷನ್ ಅಲ್ವಾ ಬುಧನಿಗೆ ಸಂಬಂಧಪಟ್ಟಂಥ ಜಾಗ ಕಮ್ಯುನಿಕೇಟ್ ಮಾಡುವಂಥದ್ದು ಏನುಂಟು ಅದು ಸರಿ ಇಲ್ಲ ಅಂತ ಇದೆ ಹಾಗಾದರೆ ಅದು ಸರಿ ಇಲ್ಲ ಹಾಗಾದರೆ ನಿಮಗೇನಾಯ್ತು ಈಗ ಮತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಹಾಗಾದರೆ ಅದೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಬಂತು ಈಗ ರೈಟ್ ತಾನೆ ಈಗ ನಿಮಗೇನಾಯಿತು ಅಕ್ಕಪಕ್ಕದ ಮನೆಯವರು ನಿಮ್ಮ ಒಡ ಹುಟ್ಟಿದವರು ಆನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಕಮ್ಯುನಿಕೇಷನ್ ಡಿವೈಸ್ ಆನಂತರ ನಿಮ್ಮ ಹೆಸರು ಅದರ ಸಿಗ್ನೇಚರ್ ಎಲ್ಲ ಬ್ಯಾಲೆನ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ ಏ ಇಷ್ಟಾದರೂ ಕೂಡ ನನಗೆ ಕಾರ್ಯಕ್ಷೇತ್ರ ಇನ್ನೂ ಪ್ರಾಬ್ಲಮ್ ಉಂಟಪ್ಪ ನಾನೇನು ಮಾಡಲಿ ಹಾಗಾದರೆ ಮನೆಯಲ್ಲಿ ಹಾಳಾದ ಗಡಿಯಾರವನ್ನು ಇಟ್ಕೊಂಡಿರ್ತೀರಾ ನಿಮ್ಮ ಕಿಟಕಿ ಏನು ಅದನ್ನು ಕ್ಲೀನ್ ಮಾಡಿ ಇಟ್ಟಿರುವುದಿಲ್ಲ ಕಿಟಕಿಗೆ ಹಾಕಿದ ಪರದೆಯನ್ನು ಒಗೆದಿರುವುದಿಲ್ಲ ನೀವು ಆನಂತರ ನಿಮ್ಮ ಕೈಯಲ್ಲಿ ಕಟ್ಟಿದಂಥ ಗಡಿಯಾರ ಓಲ್ಡ್ ಗಡಿಯಾರ ಆಗಿರ್ತದೆ ಅದೇನೋ ಒಂದು ಪ್ಲಾಸ್ಟಿಕ್ ಗಡಿಯಾರವನ್ನು ಕಟ್ಟಿಕೊಂಡಿರ್ತೀರಾ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ಏನು ಶಂಖ ಇಟ್ಟಿರ್ತೀರಾ ಸ್ಪೀಕರ್ಸ್ ಇಟ್ಟಿರ್ತೀರಾ ಹಾಳಾದ ಸ್ಪೀಕರ್ಸ್ ಇಟ್ಟಿರ್ತೀರಾ ಅಥವಾ ಹಾಳಾದ ಮೊಬೈಲ್ ಡಿವೈಸನ್ನು ಇಟ್ಟಿರ್ತೀರಾ ಅಥವಾ ಸೌಂಡ್ ಮಾಡುವಂಥ ಕೆಲವು ವಸ್ತುಗಳನ್ನು ಅದು ಹಾಳಾಗಿರ್ತದೆ ಅದನ್ನು ಹಾಗೇನೆ ಇಟ್ಟಿರ್ತೀರಾ ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಮತ್ತು ಫರ್ದರ್ ಆಗಿ ಇಷ್ಟ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳಿದ್ರು ಅದು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿ ಯಾಕಂದರೆ ನಮಗೆ ಒಂದರಲ್ಲಿ ರಿಸಲ್ಟ್ ಬರ್ತಾ ಇಲ್ಲ ನಾವು ಅದು ಮಾಡಿದೀವಿ ರಿಸಲ್ಟ್ ಇಲ್ಲ ಇದು ಮಾಡಿದೀವಿ ರಿಸಲ್ಟ್ ಇಲ್ಲ ಹಾಗಾದರೆ ಅದನ್ನು ಫರ್ದರ್ ಅದನ್ನು ನೀವು ಹುಡುಕ್ತಾ ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಇದನ್ನು ಇಟ್ಕೊಂಡು ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಮನೆಗೆ ಹೋಗಿ ವಾಸ್ತು ಮಾಡ್ತೇವೆ ಅಂತ ಇಟ್ಕೊಳ್ಳೋಣ ರಿಸಲ್ಟ್ ಬಂದಿರೋದಿಲ್ಲ ಅವ್ರು ಫೋನ್ ಮಾಡಿದರೆ ನಾವು ಮತ್ತೆ ಹೋಗಿ ಅದನ್ನು ಚೆಕ್ ಮಾಡ್ಕೊಳ್ಬೋದು ಅವ್ರು ಏನೋ ಒಂದು ಕಡೆ ಅದೇ ಫೈನಲ್ ಅಂತ ಬಿಟ್ಟಾಗ ನಾವು ಕೂಡ ಏನು ಮಾಡುವಾಗಿಲ್ಲ ನಮಗೆ ಅದರ ರಿಸಲ್ಟ್ ಹೇಳಿದರೆ ತಾನೇ ನಮಗೆ ಗೊತ್ತಾಗೋದು ಸರಿ ಇಂಥದ್ದುಂಟು ನಮಗೆ ರಿಸಲ್ಟೇ ಬಂದಿಲ್ಲ ಮತ್ತೆ ಬಂದು ಆಗ ನಾವು ಹೋಗಿ ಚೆಕ್ ಮಾಡ್ಬೋದು ವಿಷಯ ಬೇರೆ ಅಂತ ಹೇಳ್ತಾರೆ ರೈಟ್ ತಾನೆ ಯಾಕಂದರೆ ಅದು ಒಮ್ಮೆಲೆ ಹೋದಾಗಲೇ ಸರಿಯಾಗುತ್ತಂತ ಆ ಭ್ರಮೆಯಿಂದ ಹೊರಬರಬೇಕಾಗುತ್ತೆ ಅಲ್ವಾ ಯಾವುದೇ ಡಾಕ್ಟ್ರಿಗೆ ಯಾವುದೇ ಡಾಕ್ಟರ್ ಬಳಿಗೆ ಹೋದಾಗ ಕೂಡ ಒಮ್ಮೆಲೇ ನಿಮ್ಮ ರೋಗ ಗುಣ ಆಗುತ್ತೆ ಆ ಭ್ರಮೆಯಿಂದ ಹೊರಬರಬೇಕಾಗಿ ನೀವು ಫರ್ದರ್ ಕರೆಸ್ಕೊಳ್ಬೇಕಾದೀತು ಫರ್ದರ್ ಅದಕ್ಕೆ ಏನು ಬೇಕಾದನ್ನು ಟ್ರೀಟ್ ಮಾಡ್ಕೊಳ್ಬೇಕಾದಿತ್ತು ಆ ನಂತರ ಹೋಗಿ ಅದು ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಕೂಡ ತೀರ ಜಾಸ್ತಿ ಅಂತ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ನಮಸ್ತೆ ಮಂಜೇಶ್ವರದಿಂದ ರೇಣುಕಾ ಅಂತ ಮಾತಾಡೋದು ಓಕೆ ರೇಣುಕಾ ಅಂತ ಮಂಜೇಶ್ವರದಿಂದ ಮಾತಾಡೋದು ಆಯ್ತು ತಾಯಿ ಅದು ನನ್ನ ಗಂಡನ ವಿಷಯ ಕೇಳಲಿಕ್ಕೆ ಸರಿಮ್ಮ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಮಚೇಂದ್ರ ಬಿ ಎಂ ಅಂತ ಓಕೆ 28/9/1951 ಓಕೆ 11:55 ಎ ಎಂ ಓಕೆ ಹುಟ್ಟಿದಲ್ಲಿ ಕಾಸರಗೋಡಲ್ಲಿ ಹುಟ್ಟಿದ್ದು ಕಾಸರಗೋಡಲ್ಲಿ ಹುಟ್ಟಿದ್ದು ಓಕೆ ಅಮ್ಮ ಒಂದು ಮಾತು ಹೇಳಿಮ್ಮ ಅವರ ಆರೋಗ್ಯ ಮತ್ತೆ ಅವರ ಫೈನಾನ್ಷಿಯಲ್ ಕಂಡೀಷನ್ ಮತ್ತೆ ಭೂಮಿ ವಿಚಾರ ಹೇಗುಂಟಮ್ಮ ಹೇಳಿ ಅದೇ ಈಗ ಭೂಮಿ ಉಂಟು ಅದೇ ಏನಾಗ್ತದೆ ಅಂತ ಕೇಳಲಿಕ್ಕೆ ಅಂತ ಫೋನ್ ಮಾಡಿದ್ದು ಸರಿಮ್ಮ ತೊ ಗುರುದಶ ನಡೀತು ಅಂತಮ್ಮ ಅವ್ರಿಗೆ ಸದ್ಯದ ಮಟ್ಟಿಗೆ ಅವ್ರಿಗೆ ಅದೇನಮ್ಮ ಅದು ಹಿರಿಯರಿಂದ ಆಸ್ತಿ ಬರ್ಲಿಕ್ಕೆ ಉಂಟಮ್ಮ ಅವ್ರಿಗೆ ಹೌದಾ ಹಿರಿಯರಿಂದ ಅವರ ತಾಯಿ ಜಾಸ್ತಿ ಮತ್ತೆ ನಮ್ಮ ತಾಯಿ ಜಾಸ್ತಿ ಹಾಗಾಗಿ ಎರಡು ಈಗ ಇದ್ರಲ್ಲಿ ಉಂಟು ಈಗ ಓದಕ್ಕೆ ಸಾಕ್ತದ ಅಂತ ಅವ್ರದ್ದು
ಸರಿ ಅಮ್ಮ, ಅದು ಆಗುವಂಥ ಯೋಗ ಜಾಸ್ತಿನೇ ಉಂಟಲ್ಲಮ್ಮ, ಅದು ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದಮ್ಮ, ಪರವಾಗಿಲ್ಲ. ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಉಂಟಮ್ಮ, ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಅವರಿಗೆ ಗುರು ದರ್ಶನ ನಡೀತಂಡಮ್ಮ, ಗುರು ಬಂದು ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ, ಪರವಾಗಿಲ್ಲ. ಬಟ್ ಗುರು ಇರುವುದು ರಾಹುವಿನ ಹತ್ತಿರದಲ್ಲಿ ಇದ್ದಾನೆ. ಅದರ ಜೊತೆಗೆ ಏನಾಗುತ್ತೆ, ಎಲ್ಲೊಂದು ಕಡೆ ಈಗ ನಿಮ್ಮ ನಾಲ್ಕನೇ ಮನೆ ಅಧಿಪತಿ ಶನಿ ಸೂರ್ಯನ ಜೊತೆಗೆ ಕನ್ಯಾ ರಾಶಿಯಲ್ಲಿ, ಅಂದರೆ ನಾಲ್ಕನೇ ಮನೆಯಲ್ಲಿ ರಾಹು ಗುರು ದರ್ಶ ನಡೀತಂಡು, ಗುರು ಇದ್ದಾನೆ ಉತ್ತರಾಭದ್ರ ನಕ್ಷತ್ರ, ನಕ್ಷತ್ರಾಧಿಪತಿ ಪಂಚಮವನ್ನು ನೋಡ್ತೇವೆ. ಓಕೆ, ಸೊ ಎಲ್ಲೊಂದು ಕಡೆ ಅದು ಅಲ್ಲಿ ಇನ್ನೊಂದು ವಿಷಯ ಏನುಂಟಮ್ಮ, ಕೋರ್ಟ್ ಕಚೇರಿ ಕೂಡ ಆಗ್ಬೋದು ಅಂತ ಇಂಡಿಕೇಶನ್ ಅಂತ ಮಾಡ್ತಾ ಇದ್ದಾ. ಕೋರ್ಟ್ ಕಚೇರಿಯಲ್ಲಿ ಉಂಟು, ನಮ್ಮ ತಾಯಿ ಜಾಸ್ತಿ ಕೋರ್ಟ್ ಕಚೇರಿಯಲ್ಲಿ ಉಂಟು. ಹಾಗೀಗ ಅವರು ಹೊರಟಿದ್ದಾರೆ ಅದನ್ನ ಇದು ಮಾಡ್ಲಿ, ಸಾಲ್ವ್ ಮಾಡುವ ಅಂತ. ಸರಿಮ್ಮ, ಪರವಾಗಿಲ್ಲ, ಅಲ್ಲ ಅದಕ್ಕೆ ನೋಡಿ ಆಗುವಂತ ಯೋಗ ಇದೆ. ಬಟ್ ಅಲ್ಲಿ ಶನಿ ಮತ್ತೆ ರಾಹು ಬಹಳ ಬಹಳ ಒಂಥರ ಪ್ರಾಮಿನೆಂಟ್ ಆಗಿ ಕೆಲಸ ಮಾಡಿದೆ, ಅದಕ್ಕೋಸ್ಕರ ಅದು ಕೋರ್ಟ್ ಕಚೇರಿಗೆ ಹೋಗಿ ಏನೋ ಲಪಡ ಗಿಪಡ ಎಲ್ಲ ಆಗಿ ಆನಂತರ ಬರ್ಬೋದು ಅಂದ್ರೆ ಇಂಡಿಕೇಶನ್. ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ತಾಯಿ, ದಯವಿಟ್ಟು ಅದನ್ನ ಫಾಲೋ ಮಾಡಿ, ಅದು ಒಳ್ಳೆ ರೀತಿ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲ. ಬರೀ ಕಪ್ಪು ಉದ್ದು ತಗೊಳ್ಬೇಕಮ್ಮ, ಕಪ್ಪು ಉದ್ದು ಗೊತ್ತಾಗುತ್ತಮ್ಮ ನಿಮಗೆ, ಕಪ್ಪು ಉದ್ದು. ಓಕೆ, ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದು ತೆಗೆದುಕೊಂಡು ನಿಮ್ಮ ಪತಿರಾಯ ಯಾರಿದ್ದಾರೋ ಏಳು ಸುತ್ತು ನಿವಾಳಿಸಿ ನಿಮ್ಮ ಕ್ಲಾಕ್ ವೈಸ್ ಅಲ್ಲಿ. ಓಕೆನಾ? ಓಕೆ, ಅದನ್ನ ಪ್ರತಿದಿನ ಮಾಡಿಮ್ಮ, 43 ದಿನ ಮಾಡಿಮ್ಮ. ಆನಂತರ ಅದನ್ನ ಒಂದು ಪೇಪರ್ ಅಲ್ಲಿ ಕಟ್ಟಿ ಎಲ್ಲಾದ್ರೂ ಆ ನೀರಿಗೆ ಬಿಡಿಮ್ಮ, ಅಥವಾ ದೂರ ಎಲ್ಲಾದ್ರೂ ಬಿಸಾಡಿ ಬಿಡಿಮ್ಮ. ಪ್ರತಿದಿನ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ, ಇದು ಬಹಳ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಆನಂತರ ಮನೆಯಲ್ಲಿ ಎಲ್ಲೆಲ್ಲ ಕನ್ನಡಿ ಇಟ್ಟಿದ್ದೀರಮ್ಮ, ಕನ್ನಡಿಯನ್ನ ತುಂಬಾ ಕ್ಲೀನ್ ಮಾಡ್ಬೇಕಮ್ಮ, ರೈಟಾ? ಎಲ್ಲಿ ಕನ್ನಡಿ ಉಂಟು ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಎಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ ಉಂಟಮ್ಮ, ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ ಇದ್ರೆ ಮನೆಯಿಂದ ಹೊರ ತೆಗಿಬೇಕಮ್ಮ. ಆನಂತರ ಎಲೆಕ್ಟ್ರಾನಿಕ್ಸ್ ಐಟಮ್ ಎಲ್ಲೆಲ್ಲ, ಅದು ಈಗ ಫಾರ್ ಎಕ್ಸಾಂಪಲ್ ಇದು ಗ್ರೈಂಡರ್ ಇದೆ ಅಂತ ಇಟ್ಕೊಳ್ಳಿ, ಅಲ್ಲ ಅದರಲ್ಲೆಲ್ಲ ಈ ಪದಾರ್ಥ ಎಲ್ಲ ಅಂಟಿಕೊಂಡಿದೆ ಅಂತ ಇಟ್ಕೊ, ಆಗ ಕೂಡ ಪ್ರಾಬ್ಲಮ್ ಆಗುತ್ತಮ್ಮ. ಸೊ ಅದನ್ನು ಕೂಡ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಎಲೆಕ್ಟ್ರಾನಿಕ್ಸ್ ಐಟಮ್ ಅನ್ನು ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಫ್ಯಾನ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಮೊಬೈಲ್ ಡಿವೈಸ್ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಹಾಳಾದ ಏನಾದ್ರೂ ಇದ್ರೆ ಅದನ್ನ ಮನೆಯಿಂದ ಹೊರ ತೆಗಿಬೇಕು. ಕನ್ನಡಿಯನ್ನು ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಅನಿವಾರ್ಯ ಇದಮ್ಮ. ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಮನೆಯ ದರ್ವಾಜೆ ಏನುಂಟಮ್ಮ, ಮನೆಯ ದ್ವಾರ ಏನುಂಟಮ್ಮ, ಮನೆಯ ದ್ವಾರದಲ್ಲಿ ದ್ವಾರ ಏನುಂಟು, ಮುಖ್ಯ ದ್ವಾರ, ಅದರ ಮೇಲ್ಗಡೆ ಏನಾದ್ರೂ ದೇವರ ಫೋಟೋ ಉಂಟಮ್ಮ? ತೆಗ್ದಿದ್ದೀರಿ, ಓಕೆ, ಪರವಾಗಿಲ್ಲ. ಸೊ ದ್ವಾರದಲ್ಲಿ, ದ್ವಾರಕ್ಕೆ ಯಾವುದೇ ಕಾರಣಕ್ಕೂ ಹಾರ ಹಾಕ್ಲಿಕ್ಕೆ ಹೋಗ್ಬೇಡಿಮ್ಮ. ಹೂ ಹಾಕುದಾಗ್ಲಿ, ಹಾರ ಹಾಕುದಾಗ್ಲಿ, ಯಾವುದೇ ರೀತಿಯಲ್ಲಿ ಕೂಡ. ಆನಂತರ ಅಲ್ಲಿ ಪ್ಲಾಸ್ಟಿಕ್ ಐಟಮ್ ಯಾವುದೇ ಹಾಕುದಕ್ಕೆ ಬೇಕಾಗಿಲ್ಲಮ್ಮ. ಪ್ಲಾಸ್ಟಿಕ್ ಇಲ್ಲ, ದೇವರಿಂದ ದೇವಸ್ಥಾನದಿಂದ ಕೊಟ್ಟ ಹೂವನ್ನು ಅಲ್ಲೇ ಹಾಕ್ತೀವಿ. ಹಾಕ್ಬಾರ್ದಮ್ಮ, ಇನ್ನು ಮುಂದೆ ಹಾಕ್ಲಿಕ್ಕೆ ಅಂತ ಹೋಗ್ಬೇಡಿಮ್ಮ. ಎಲ್ಲಿವರೆಗೆ ನಿಮ್ಮ ಈ ಕೆಲಸ ಆಗುದಿಲ್ಲ ಅಲ್ಲಿವರೆಗೆ ಅಂತ ಹಾಕ್ಬೇಡಿಮ್ಮ. ದೇವರ ಕೋಣೆಯಲ್ಲಿ ಹಾಕಿಮ್ಮ, ಹೊರಗಡೆ ಹಾಕ್ಬೇಡಿ, ರೈಟಾ? ಆನಂತರ ಆ ಒಂದು ದರ್ವಾಜ, ಏನು ದರ್ವಾಜ ಉಂಟಮ್ಮ, ಅದನ್ನು ಬಹಳಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ. ಪ್ರತಿದಿನ ತಾಮ್ರದ ಚೊಂಬಿನಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಅದರಲ್ಲಿ ಬಟ್ಟೆಯನ್ನು ಮುಳುಗಿಸಿ ಅದನ್ನು ಒರೆಸಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಇಷ್ಟೇ ಮಾಡಿಮ್ಮ, ಡೆಫಿನೆಟ್ ಆಗಿ ಅದು ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ, ಒಳ್ಳೇದಾಗ್ಲಿ ತಾಯಿ. ಮಾವಿನ ಎಲೆ ಕಟ್ಟಿದಾಗ ಕೂಡ, ಯಾಕಂದ್ರೆ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆ ಕಟ್ಟೋದು ಒಳ್ಳೆ ಲಕ್ಷಣ ನಾನು ಅಲ್ಲ ಅಂತ ಹೇಳಲ್ಲ, ಬಟ್ ನಮ್ಗೇನಾಗುತ್ತೆ, ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಈಗ, ರೈಟ್ ತಾನೆ? ಸೊ ಅದನ್ನು ಯಾವುದೇ ಕಾರಣಕ್ಕೂ ಎನ್ಹಾನ್ಸ್ ಮಾಡುವ ಹಾಗಿಲ್ಲ, ಅದನ್ನು ನೀವು ಅದೇನೇನು ಹೇಳ್ತಾರೆ ಛೇಡಿಸುವುದು, ಅದನ್ನು ಛೇಡಿಸುವ ಹಾಗಿಲ್ಲ, ಅದನ್ನು ಮುಟ್ಟುವ ಹಾಗಿಲ್ಲ, ಅದಕ್ಕೆ ಸುಮ್ಮನೆ ಇರಬೇಕಾಗುತ್ತೇನು, ರೈಟ್ ತಾನೆ? ಅದಕ್ಕೆ ಸ್ವಲ್ಪ ದಿನ ಎಲ್ಲ ಅವಾಯ್ಡ್ ಮಾಡಿ ನೋಡಿಮ್ಮ, ಒಳ್ಳೇದಾಗ್ಲಿ ತಾಯಿ, ರೈಟ್ ತಾನೆ? ಓಕೆ, ಒಳ್ಳೇದಾಗ್ಲಿ. ಮಗ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ, ರೈಟ್? ಓಕೆ, ಬಂದ್ಬೇಡ. ಹಾಂ, ಗೊತ್ತಾಯ್ತು ಈಗ. ಹಾಗಾದರೆ ಮೇಷಲಗ್ನ, ನಮ್ಮ ಮಿಥುನ ಲಗ್ನದವ್ರಿಗೆ, ಸಾರಿ, ಮೇಷಲಗ್ನದವ್ರಿಗೆ, ಸೊ ಅವರ ಕಾರ್ಯಕ್ಷೇತ್ರದಲ್ಲಿ ಅದು ಆಬ್ಸ್ಟಕಲ್ಸ್ ಅಲ್ವಾ? ಇನ್ನು ಇವ್ರಿಗೆ ವಿಶೇಷ ಮನೆ ವಿಚಾರ ಬಂದಾಗ, ಈಗ ಮೇಷ ಮನೆ ವಿಚಾರ ಬಂದಾಗ, ಸೊ ಮನೆ ಯಾವಾಗ ಆಗುತ್ತೆ ಅಂದರೆ, ಯಾ ಒಂದು ವಿಚಾರ ನೆನಪಿಟ್ಕೊಳ್ಬೇಕು, ಯಾತೋ ಮನೆ ಮಾಡಿದಾಗ ಮದುವೆ ಆಗುತ್ತೆ, ಯಾತೋ ಮನೆಯವರು ನಿಮ್ಮ ತಂದೆ ತಾಯಿ ಮನೆ ಕಟ್ಟಿಸಿದಾಗ ನಿಮಗೆ ಮದುವೆ ಆಗುತ್ತೆ, ಅಥವಾ ಮನೆಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡಾಗ ಮದುವೆ ಆಗುತ್ತೆ, ಅದೊಂದು ಪಕ್ಕ ಅಂತ ಅಲ್ವಾ? ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು, ಅದು ಪರವಾಗಿಲ್ಲ ಅಂತ ಹೇಳಿದ್ರೆ. ಬಟ್ ಇಲ್ಲೇನಾಗುತ್ತೆ, ಇವರಿಗೆಲ್ಲ ಎಲ್ಲೊಂದು ಕಡೆ ಏನು ವಾಹನ ತಗೊಳ್ತಾರೆ, ಏನು ಮನೆ, ಅದರಲ್ಲಿ ಬಾರಿ ಬಾರಿಗೂ ಚೇಂಜಸ್ಸನ್ನು ಬಯಸ್ತಾರೆ, ಅಥವಾ ಒಳಗಡೆ ಇಂಟೀರಿಯರ್ ಚೇಂಜಸ್ ಮಾಡ್ಕೊಳ್ತಾ ಇರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಮನೆಯಲ್ಲಿ ತಂದು ಹಾಕ್ತಾನೆ ಇರ್ಬೋದು, ಅಥವಾ ಒಂದು ಗಾಡಿ ತಗೊಂಡ್ರು ಸ್ವಲ್ಪ ಸಮಯ ಆಯಿತು ಓಡಿಸಿ ಅದನ್ನು ಮತ್ತೆ ಮಾರಿ ಮತ್ತೊಂದು ತಗೊಳ್ಳೋಣ ಅಂತ. ಅಂದರೆ ಇನ್ನೊಂದೇನು ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ಹೆಚ್ಚಾಗಿ ಟ್ರಾವೆಲಿಂಗ್ ಕೂಡ ಮಾಡ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ, ಅದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದೇ ಹೋಗ್ಬೋದು. ಬಟ್ ಇಂಥದ್ದು ಪರಿಸ್ಥಿತಿ ಕೂಡ ಇರ್ತದಲ್ಲಿ, ಬಾರಿ ಬಾರಿಗೂ ಬದಲಾವಣೆಗಳನ್ನು ಬಯಸುವಂಥದ್ದು, ಬಾರಿ ಬಾರಿಗೂ ಚೇಂಜಸ್ಸನ್ನು ಮಾಡಿಕೊಳ್ಳುವಂಥದ್ದು. ಇನ್ನೊಂದು ವಿಚಾರ ಏನಂದರೆ, ಹೆಚ್ಚಾಗಿ ಇಂಟೀರಿಯರ್ಗೆ ಸಂಬಂಧಪಟ್ಟದೆ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅಥವಾ ಯಾವುದೋ ಒಂದು ಮನೆಯಲ್ಲಿ ನೋಡ್ಕೊಂಡು ಬಂದರು ಅದು ನಮ್ಮ ಮನೆಯಲ್ಲಿ ಇರಬೇಕು. ಸೊ ಈ ರೀತಿಯಾದಂತೂ ಆ ಒಂದು ವಿಶೇಷತೆಯನ್ನು ಪಡ್ಕೊಂಡು ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಬಟ್ ಮನೆ ವಿಚಾರ ಇರ್ಬೋದು, ಏನೇ ಇರ್ಬೋದು, ಅದು ಮದುವೆ ಮತ್ತು ಮನೆಗೆ ಕನೆಕ್ಷನ್ ಬಂದಿರ್ತದೆ. ಅಥವಾ ಮನೆ ನೀವೊಂದು ವಾಹನ ತಗೊಳ್ಳಿ ಮದುವೆ ಫಿಕ್ಸ್ ಆಗ್ಬೋದು, ಅಥವಾ ವಾಹನ ತಗೊಂಡಾಗ ಮದುವೆನೇ ಫಿಕ್ಸ್ ಆಗಿಲ್ಲ ಅಂದರೆ ರಿಲೇಷನ್ಶಿಪ್ ಬರುತ್ತೆ, ಯಾರಾದರೂ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ರೈಟ್ ತಾನೆ? ಯಾರಾದರೂ ಇರ್ತಾರೆ, ಏನಾದರೂ ಆಗುತ್ತೆ, ಯಾರಾದರೂ ಬಂದು ನಿಮ್ಮ ಹತ್ರ ಪ್ರೀತಿ ಕೋರ್ತಾರೆ ಅಥವಾ ಫ್ರೆಂಡ್ಶಿಪ್ ಕೇಳ್ತಾರೆ, ಅವರ ಮುಖಾಂತರ ಕೂಡ ಮತ್ತೆ ಹೋಗಿ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ. ಅದಕ್ಕೆ ಬೇಗ ಪ್ರಯತ್ನ ಮಾಡ್ಬೋದು, ತಪ್ಪಂತೂ ಖಂಡಿತ
ಅಲ್ಲ ಅಂತ ಹೇಳ್ತೇನೆ. ಯಾವಾಗೆಲ್ಲ ನಾಲ್ಕನೇ ಮನೆಗೆ ಕನೆಕ್ಷನ್ ಬರುತ್ತೆ ಅವಾಗೆಲ್ಲ ನಿಮಗೆ ಮನೆ ವಿಚಾರ, ಜಾಗದ ವಿಚಾರ, ತಾಯಿ ವಿಚಾರ, ವಾಹನದ ವಿಚಾರ ಎಲ್ಲವೂ ಕೂಡ ಏನಾಗುತ್ತೆ ಅಲ್ಲಿ ವಿಶೇಷ ರೀತಿಯಲ್ಲಿ ಅದು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುವ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ನೋಡಿ ಇದು ಯಾವ ರೀತಿಯಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಬಟ್ ಏನಾಗುತ್ತೆ ಎಲ್ಲಿ ನೀವು ಮನೆ ಮಾಡ್ತೀರಾ ರೈಟನ್ನು, ಈಗ ಏನಾಗುತ್ತೆ ಇಲ್ಲಿ ನೀವು ಮನೆ ಮಾಡ್ತೀರಾ ಆ ಮನೆಯಲ್ಲಿ ವಾಸ ಮಾಡುವ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದು ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇರ್ತವೆ. ಸೊ ಇದರ ಬಗ್ಗೆ ಕೂಡ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತದೆ. ಇನ್ನು ನಿಮ್ಮ ಎಜುಕೇಷನ್ ಬಗ್ಗೆ ಬಂದಾಗ, ಓ ಅದು ಪರವಾಗಿಲ್ಲ ಅಂತ ಹೇಳ್ತೇನೆ. ಎಜುಕೇಷನ್ ವಿಚಾರದಲ್ಲಿ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಬಹಳಷ್ಟು ರಹಸ್ಯಮಯವಾದ ವಿದ್ಯೆಗಳನ್ನು ಕಲಿಯುವಂಥದ್ದು, ಬಹಳ ಡೆಪ್ತಲ್ಲಿ ಹೋಗುವಂಥದ್ದು, ಡಬಲ್ ಡಿಗ್ರಿಯನ್ನು ಪಡೆಯುವಂಥ ಯೋಗ ಭಾಗ್ಯ ಮೇಷಲಗ್ನದವರಿಗಂತೂ ಭಗವಂತ ಬರದೇ ಕಳಿಸಿದ್ದಾನೆ. ಅದಕ್ಕೆ ಬೇಕಾಗಿ ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರು ಕೂಡ ಅದು ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೇನೆ. ಓಕೆನಾ? ಅದರ ಜೊತೆಗೆ ಎಲ್ಲೊಂದು ಕಡೆ ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೆ ಅಥವಾ ಕೆಲವೊಮ್ಮೆ ಪ್ರೀತಿ ಪ್ರೇಮ ಅಂತ ಏನು ಬಂತು ಅದರಲ್ಲಿ ಮಾತ್ರ ಸ್ವಲ್ಪ ಅಬ್ಸ್ಟಕಲ್ಸ್ ಇರ್ತದೆ, ತೊಂದರೆ ಇರ್ತದೆ. ಯಾಕಂದರೆ ನೀವು ಅಂಥ ಫ್ರೆಂಡ್ಸನ್ನೇ ಆರಿಸಿಕೊಳ್ತೀರಾ, ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಗಣ್ಯ ವ್ಯಕ್ತಿಗಳ ಮಕ್ಕಳೇ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಹೆಸರುವಾಸಿಯಾದವರಾಗಿರ್ಬೋದು ಅಥವಾ ಬ್ರಿಲಿಯಂಟ್ ಪೀಪಲ್ಸ್ ಇರ್ಬೋದು, ಅವ್ರ ಜೊತೆಗೇ ಫ್ರೆಂಡ್ಶಿಪ್ ಮಾಡ್ತೀರ ನೀವು. ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದು ಯೋಗ ಕೂಡ ನಿಮ್ಮ ಪಾಲಿಗಿದೆ, ನೀವು ಮಾಡ್ಬೋದು ಅಂತ ಹೇಳ್ತೇನೆ. ಬಟ್ ಯಾವಾಗ ನೀವು ಆ ಫ್ರೆಂಡ್ಶಿಪ್ಪನ್ನು ತುಂಬ ಡೆಪ್ತಾಗಿ ಕರ್ಕೊಂಡು ಹೋಗ್ತೀರಾ, ಡೆಪ್ತಾಗಿ ತೆಗೆದುಕೊಂಡು ಹೋಗ್ತೀರಾ, ಪ್ರಾಬ್ಲಮ್ ಕೂಡ ಆಗ್ಬೋದು ಅಂತ ಹೇಳ್ತೇನೆ. ಎಷ್ಟು ಬೇಕೋ ಅಷ್ಟರಲ್ಲೇ ನಡೆಸ್ಕೊಂಡು ಹೋದಾಗ ಪರವಾಗಿಲ್ಲ. ಇಲ್ಲಾಂದರೆ ನಿಮ್ಮ ಎಲ್ಲ ಒಂದು ಕಾನ್ಸಂಟ್ರೇಷನನ್ನು ನೀವೇನು ಮಾಡಬೇಕಾಗುತ್ತೆ, ಓದಿನಲ್ಲಿ ವಿನಿಯೋಗ ಮಾಡಬೇಕಾಗುತ್ತೆ. ಆಗ ನಿಮಗೆ ಬರತಕ್ಕಂಥ ಸಮಸ್ಯೆ ಏನುಂಟು ಅದು ನಿವಾರಣೆ ಆಗಿದೆ. ಡಬಲ್ ಡಿಗ್ರಿ ಅಂತೂ ಪಕ್ಕ ಅಂತ ಹೇಳ್ತೇನೆ. ಅದನ್ನು ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಜಾತಕದಲ್ಲಿ ಖಂಡಿತ ಸಾಧ್ಯತೆ ಉಂಟು. ಎಲ್ಲೊಂದು ಕಡೆ ಮೇಷಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಶನಿ ಮತ್ತು ಗುರು ಮತ್ತು ಸೂರ್ಯನ ಕಾಂಬಿನೇಷನ್ ಎಲ್ಲೋ ಯಾವುದೇ ಭಾವದಲ್ಲಿ ಬರಲಿ, ಗುರು ಮತ್ತು ಸೂರ್ಯನ ಕಾಂಬಿನೇಷನ್ ಯಾವುದೇ ಭಾವದಲ್ಲಿ ಬಂದರೂ ಕೂಡ ಇಸ್ ಅ ಮೋಸ್ಟ್ ಫೇವರಬಲ್ ಕಾಂಬಿನೇಷನ್. ಅನಂತರ ನೀವು ಎಲ್ಲ ಸಮಸ್ಯೆಗಳನ್ನು ಲೈಫಲ್ಲಿ ಎಲ್ಲ ಬರುವಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಹೋಗ್ತೀರಿ ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಪೂರ್ವ ಪುಣ್ಯ ಅಂದರೆ ನಿಮ್ಮ ಪೂರ್ವಜನ್ಮದ ಕರ್ಮದ ಫಲದಿಂದ, ಆನಂತರ ನಿಮ್ಮ ಒಂದು ಧಾರ್ಮಿಕತೆಯಿಂದ ಸಾಲ್ವ್ ಮಾಡ್ಕೊಂಡು ಹೋಗ್ತೀರ ಅಂದರೆ ಇಂಡಿಕೇಷನ್ ಅದು ಅದೃಷ್ಟವಂತರಿಗೆ ಇರ್ತದೆ, ಬೇರೆಯಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಈಗ ಐದನೇ ಮನೇಲಿ ಸೂರ್ಯ ಬಂದ ಒಂಬತ್ತನೇ ಮನೆಯಲ್ಲಿ ಗುರು ಬಂದ ಪರವಾಗಿಲ್ಲ, ಅಥವಾ ಐದನೇ ಮನೆ ಗುರು ಬಂದ ಒಂಬತ್ತನೇ ಮನೆ ಸೂರ್ಯ ಬಂದ ಪರವಾಗಿಲ್ಲ, ಅಥವಾ ಸೂರ್ಯ ಮತ್ತು ಗುರುವಿನ ಕಾಂಬಿನೇಷನ್ ಒಂದೇ ಜಾತಕದಲ್ಲಿ ಆಯಿತು ಅಥವಾ ಅಲ್ಲಿ ಯಾವುದೇ ಭಾವದಲ್ಲಿ ಆಯಿತು ಅಂದರೆ ಪರವಾಗಿಲ್ಲ. ಈಗ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಗುರುವಿನ ಕಾಂಬಿನೇಷನ್ ಆಯಿತು ಅಂತ ಇಟ್ಕೊಳ್ಳೋಣ. ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ಬಟ್ ನಿಮಗೆ ಮದುವೆ ಆದ ನಂತರ ಅದು ನಿಮ್ಮನ್ನು ತಕ್ಕ ಮಟ್ಟಿಗೆ ಬಹಳ ದೊಡ್ಡ ಮಟ್ಟಿಗೆ ಕರ್ಕೊಂಡು ಹೋಗುವಂತಹ ಯೋಗ ಭಾಗ್ಯ ಖಂಡಿತವಾಗಿದೆ. ಅದು ಸಪ್ತಮದಲ್ಲಿ ಆದರೂ ಕೂಡ ಇದೇ ಒಂದು ರಿಸಲ್ಟ್ ಅಲ್ಲಿ ಇದ್ದೇ ಇರ್ತದೆ. ಅದೇ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಉಂಟು ಸೂರ್ಯ ಮತ್ತು ಗುರುವಿನ ಕಾಂಬಿನೇಷನ್. ಈಗ ನೋಡಿ ಈಗೇನಾಗುತ್ತೆ, ಗುರುವಿನ ಹನ್ನೆರಡನೇ ಮನೆಯಲ್ಲಿ ಉಂಟು ಅಂತ ಇಟ್ಟು ಆಗ ಕೂಡ ವಿದೇಶಕ್ಕೆ ಹೋದಾಗ ಕೂಡ ಏನಾಗುತ್ತೆ, ನಿಮಗೆ ಅಲ್ಲಿ ಒಳ್ಳೆಯ ಸ್ಟೇಟಸ್ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇನ್ನೊಂದು ವಿಚಾರ ಏನಂದರೆ, ಈಗ ನೋಡಿ ಗೋಚರದಲ್ಲಿ ಏನಾಗುತ್ತೆ, ಗೋಚರದಲ್ಲಿ ಈಗ ಪಂಚಗ್ರಹ ಕೂಟ ನಿನ್ನೆ ಮತ್ತು ಮೊನ್ನೆ ಆಯಿತು, ಇವತ್ತಿಗೆ ಮುಗಿಯಿತು ರೈತನೇ. ಸೊ ಅಲ್ಲಿ ಈಗಲೂ ಕೂಡ ಕುಂಭರಾಶಿಯಲ್ಲಿ ಗುರು ಮತ್ತು ಸೂರ್ಯ ಕಾಂಬಿನೇಷನ್ನಲ್ಲೇ ಹೋಗ್ತಾ ಇದ್ದಾರೆ ರೈತನೇ. ಮೇಷಲಗ್ನಕ್ಕೆ ಅದು ಕೂಡ ಹನ್ನೊಂದನೇ ಮನೆಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಯಾರಿಗೆಲ್ಲ ಮದುವೆಯಾಗಿ ಮಕ್ಕಳಾಗಿಲ್ಲ ಅವರಿಗೆ ಮಕ್ಕಳಾಗುವಂತಹ ಅಥವಾ ಅವರು ಪ್ರೆಗ್ನೆಂಟ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಮದುವೆಯಾಗಿ ಮಕ್ಕಳು ಆಗದೇ ಇದ್ದವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ನನ್ನ ಲೆಕ್ಕದಲ್ಲಿ ಅಲ್ಟಿಮೇಟ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಈಗ ಹುಟ್ಟಿದ ಮಕ್ಕಳು ಯಾರಾದರೂ ಮೇಷಲಗ್ನದಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಗುರು ಮತ್ತು ಸೂರ್ಯಲ್ಲಿ ಬಂದು ಲಾಭಸ್ಥಾನದಲ್ಲಿ ಬಂದುಬಿಟ್ರು, ಇವತ್ತೇ ಹುಟ್ಟಿದರೆ ಚಂದ್ರ ಕೂಡ ಬಂದುಬಿಟ್ಟ, ಇವತ್ತು ಅಮಾವಾಸ್ಯ ಯೋಗವನ್ನು ತೋರಿಸೋಂಟು, ಆದರೂ ಪರವಾಗಿಲ್ಲ. ಆದರೂ ಕೂಡ ಏನಾಗುತ್ತೆ, ಲೈಫಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅಂದರೆ ಟೆಕ್ನಿಕಲ್ ಲೆವೆಲಲ್ಲಿ, ಟೆಕ್ನಿಕಲ್ ನಾಲೆಜಲ್ಲಿ, ಅದು ಇಂಜಿನಿಯರಿಂಗ್ ಲೆವೆಲಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೋಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದ್ದೆ ಇವತ್ತು ಹುಟ್ಟಿದ ಮಕ್ಕಳಿಗೆ. ಅಥವಾ ಮೇಷಲಗ್ನದಲ್ಲಿ ಸೂರ್ಯ ಚೇಂಜ್ ಆಗುವವರಿಗೆ ರೈತನೇ, ಸೂರ್ಯ ಚೇಂಜ್ ಆಗೋರಿಗೆ ಹದಿನೈದನೇ ಸೂರ್ಯ ಚೇಂಜ್ ಅಲ್ಲಿವರೆಗೆ ಕೂಡ ಸೂರ್ಯ ಮತ್ತು ಗುರುವಿನ ಕಾಂಬಿನೇಷನ್ ಇರುತ್ತೆ. ಅಲ್ಲಿವರೆಗೆ ಯಾರೆಲ್ಲ ಹುಟ್ಟಾರೋ ಅವರು ಒಂದು ಲೆಕ್ಕಕ್ಕೆ ಅದೃಷ್ಟವಂತರ ಅಂತ ಹೇಳ್ಬೋದು. ಯಾಕಂದರೆ ಅವರು ಎಲ್ಲರ ಜಾತಕದಲ್ಲಿ ಕೂಡ ಸೂರ್ಯ ಮತ್ತು ಗುರುವಿನ ಕಾಂಬಿನೇಷನ್ ಅಂತೂ 100% ಬಂದಿರ್ತದೆ. ಅದು ಕೂಡ ಕುಂಭರಾಶಿಯಲ್ಲಿ ಇರ್ತದೆ. ಒಳ್ಳೆ ಟೆಕ್ನಿಕಲ್ ನಾಲೆಜನ್ನು ಕೊಡ್ತಾನೆ, ಇಂಜಿನಿಯರಿಂಗ್ ಆಗುವಂಥ ಸಾಧ್ಯತೆಯನ್ನು ಕೊಡ್ತಾನೆ, ವಿದೇಶ ಪ್ರಯಾಣವನ್ನು ಮಾಡಿಸ್ತಾನೆ. ಅವರು ಅದೃಷ್ಟವಂತರ ಅಂತ ಹೇಳ್ಬೋದು. ಬರುವ 15ನೇ ತಾರೀಕಿನ ಒಳಗೆ ಹುಟ್ಟುವಂಥ ಎಲ್ಲ ಮಕ್ಕಳು ಕೂಡ ಏನೇ ಇರಲಿ, ಅವರ ಲಗ್ನ ಯಾವುದೇ ಇರಲಿ, ಬಟ್ ಆ ಕಾಂಬಿನೇಷನ್ ಉಂಟಲ್ಲ, ಆ ಕಾಂಬಿನೇಷನ್ ಎಲ್ಲಿ ಬಂತು ಅಲ್ಲಿ. ಈಗ ನಾನು ಹೇಳ್ತೀನಿ ನಿಮಗೆ, ಆರನೇ ಮನೆಯಲ್ಲಿ ಕಾಂಬಿನೇಷನ್ ಬಂತು ಅಲ್ವಾ. ಈಗ ಎಲ್ಲೊಂದು ಕಡೆ ಆರನೇ ಮನೆಯಲ್ಲಿ ಕಾಂಬಿನೇಷನ್, ಆರನೇ ಮನೆಯಲ್ಲಿ ಕಾಂಬಿನೇಷನ್ ಬರಬೇಕಾದ್ರೆ ನಿಮಗೆ ಕನ್ಯಾ ಲಗ್ನದಲ್ಲಿ ಜನನ ಆಗಬೇಕು. ಕನ್ಯಾ ಲಗ್ನ ಜನನ ಆದಾಗ ಏನಾಗುತ್ತೆ, ನಿಮಗೆ ಆರನೇ ಮನೆಯಲ್ಲಿ ಅದು ಕಾಂಬಿನೇಷನ್ ಬಂದುಬಿಡ್ತೀಗ. ಸೊ ಆರನೇ ಮನೆ ಅಂದರೆ ಏನು, ರೋಗ ಋಣ ರಿಪು. ಹಾಗಾದರೆ ಅಲ್ಲಿ ಗುರು ಮತ್ತು ಸೂರ್ಯನ ಕಾಂಬಿನೇಷನ್ ಮತ್ತು ಆರನೇ ಮನೆಯಲ್ಲಿ ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಬಟ್ ಯಾವಾಗ ನೀವು ಡಾಕ್ಟರ್ ಕಲಿತೀರಾ, ಎಮ್ ಬಿ ಬಿ ಎಸ್ ಮಾಡಬೇಕು ನನಗೆ, ಆಯುರ್ವೇದದಲ್ಲಿ ಹೋಗಬೇಕು ನನಗೆ, ಹೀಲಿಂಗ್ ಪ್ರೊಫೆಷನಲ್ಲಿ ಹೋಗಬೇಕು ನನಗೆ ಅಂತ ಇತ್ತು, ಅಥವಾ ನೀವೇನಾದರೂ ನೀಡಿ ಪೀಪಲ್ಸ್ ಯಾರಾದರೂ ಕೂಡ ವಿಶೇಷದಲ್ಲಿ ಹೇಳಬೇಕಾದ್ರೆ
ಈ ಅನಾರೋಗ್ಯದಲ್ಲಿ ಬಳಲುವವರಿಗೆ ನೀವೇನಾದರೂ ಟ್ರೀಟ್ಮೆಂಟ್ ಕೊಡಿಸಿದರೆ ಅದು ನಿಮ್ಮನ್ನು ಹೈ ಲೆವೆಲಲ್ಲಿ ಕರ್ಕೊಂಡು ಹೋಗಿ ಹೋಗ್ತದಲ್ವ, ಯಾಕಂದರೆ ಎನರ್ಜಿಯನ್ನು ಅಲ್ಲಿಂದ ಯೂಸ್ ಮಾಡ್ಕೊಂಡಿದ್ದೀರಾ, ಅದು ಬರಲೇಬೇಕು ತಾನೆ, ಅದು 100% ಬರ್ತದೆ. ಅದಕ್ಕೋಸ್ಕರ ಈಗಿನ ಒಂದು ಮಕ್ಕಳು ಯಾರೆಲ್ಲ ಹುಟ್ಟಾರೆ ನಿಜವಾಗಿ ಅದೃಷ್ಟವಂತರ ಅಂತ ಹೇಳ್ಬೋದು, ಯಾಕಂದರೆ ಅವರಿಗೆ ಅದು ಭಗವಂತ ವರವನ್ನು ಕೊಟ್ಟೇ ಕಳಿಸಿದ್ದಾನೆ, ನಿಮಗೆ ಒಳ್ಳೆಯದಂತ ಆಗಿ ಆಗುತ್ತಾನೆ. ಆನಂತರ ಅದರ ರಾಶ್ಯಾಧಿಪತಿಯಾರು ಶನಿ ಮತ್ತು ರಾಹು, ಅವರಿಬ್ಬರು ಕೂಡ ಡಿಸೈಡ್ ಮಾಡ್ತಾರೆ ನೀವೇನಾಗಬೇಕಂತ. ಬಟ್ ಪರವಾಗಿಲ್ಲ, ತುಂಬ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗಂತ ಇರುತ್ತೆ. ಬೇಕಾದರೆ ಯಾರು ಬೇಕಾದರೂ ಪ್ರಯತ್ನ ಮಾಡಿ ನೋಡ್ಬೋದು. ಆನಂತರ ಯಾರಿಗೆಲ್ಲ ಮಕ್ಕಳಾಗಿಲ್ಲ, ಅದ್ರ ಮಕ್ಕಳಾಗಿಲ್ಲ ಮೇಷಲಗ್ನದವರೇ ಅಂತಲ್ಲ, ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರಿಗೆ ನೋಡಿ ಈ ಒಂದು ಟೈಮ್ ಪೀರಿಯಡಲ್ಲಿ ಅವ್ರು ಕನ್ಸೀವ್ ಆಗೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು, ಮಕ್ಕಳಾಗಬೇಕು, ಅದು ಒಂದು ಮಕ್ಕಳಾಯಿತು ಗ್ಯಾಪ್ ಆಗಿದೆ ಇನ್ನೊಂದು ಮಕ್ಕಳಾಗಬೇಕು, ಅವರೆಲ್ಲರಿಗೂ ಕೂಡ ಇದು ಒಳ್ಳೆಯ ಒಂದು ಪೀರಿಯಡ್ ಈಗಿನ ಮಟ್ಟದಲ್ಲಂತೂ ನಡೀತಾರೆ. ಅದಕ್ಕೆ ಯಾರು ಬೇಕಾದರೂ ಪ್ರಯತ್ನ ಮಾಡ್ಬೋದು ಅಂದರೆ ತುಂಬ ಚೆನ್ನಾಗಿದೆ. ಈಗ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ತೀರಾ, ಟೆಕ್ನಿಕ್ಸನ್ನು ಫಾಲೋ ಮಾಡ್ತೀರಾ, ನೀವೇನು ಬೇಕಾದರೂ ಮಾಡಿ, ಬಟ್ ಮಕ್ಕಳಾಗುವಂತಹ ಕನ್ಸೀವ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ 100% ಇದೆ. ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ, ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅದು ಹೇಗೆಲ್ಲ ವರ್ಕ್ ಆಗಿದೆ, ರೈಟ್ ತಾನೆ? ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಮೇಷ ಲಗ್ನದವ್ರ ಬಗ್ಗೆ ಅಥವಾ ಬೇರೆ ಲಗ್ನದವ್ರ ಬಗ್ಗೆ ವಿಶೇಷ ರೀತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀನಪ್ಪ. ಬಟ್ ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋಣ, ಆರಾಧ್ಯ ಆಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.